ಅಂದ್ರೆ ಈ ತರ ದುಡ್ಡು ಅಂದ್ರೆ ಈ ಚಪ್ಪಲಿಕಾಸ್ ಅಂತ ಹೇಳಿದ್ರಲ್ಲ ಸರಿ ಕೊಡೋರಿಗೆ ತುಂಬಾ ಕಡಿಮೆ ರೂಪಾಯಿ ಎರಡು ರೂಪಾಯಿ ಅಷ್ಟೇ ಅಷ್ಟೇ ಬಟ್ ನೀವು ಯೋಚನೆ ಮಾಡಿ ಐದ್ ಸಾವಿರ ಜನ ಬಂದ್ರೆ ಅಥವಾ ಎರಡು ಸಾವಿರ ಜನ ಬಂದ್ರೆ ರಂಗನಾಥ ಇವನು ಪಳ್ಳಿ ಎಲ್ಲ ಸೇರ್ಕೊಂಡಿದ್ದೆ ಇವನಿಗೆ ಒಡೆದು ಬಿಡ್ತಾರೆ ಓಕೆ ಅಲ್ಲೇ ಹರ್ಸೈನ್ ಬ್ರದರ್ಗೆ ಹರ್ಸೈನ್ ಬ್ರದರ್ಗೆ ರಂಗನ ದೇವಸ್ಥಾನ ಹತ್ರ ಬರ್ತಾನೆ ರಂಗ ಬಂದು ಕಾಯ್ಕೊ ಇನ್ಫಾರ್ಮೇಷನ್ ತಗೊಂಡ್ರು ನಿಲ್ಲಾ ಅವ್ನ್ ಬಂದಿದ್ದಾನೆ ಅಂತ ಹೇಳ್ಬಿಟ್ಟು ಅಂತ ಬಂದಿದೆ ಅವ್ನಿಗ ಅಲ್ಲೇ ನಾವೇ ತಕ್ಕೊಂಡ್ ಬಂದ್ ರಿಪೇರಿ ಮಾಡಿ ತ್ರೀ ನೈಂಟಿ ಫೋರ್ ನಟಾಕ ದಬ್ತೀವಿ ಅಂತ ಗೊತ್ತಿಲ್ಲ ಅವ್ರಿಗೆ ಓಕೆ 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 ಹಂಗಾಕಿ ನೀವ್ ಯಾವ್ ಕೇಸಲ್ಲಿ ಹಾಕ್ತಿದ್ರಿ ಸಾರ್ ತ್ರೀ ನೈಂಟಿ ಡಕಾಯತಿ ಡೌಟ್ ಡಕಾಯತಿ ಮಾಡಕ್ ಬಂದಿದ್ರು ಅಂತ ಚೆನ್ನಾಗಿ ರುಬ್ಬುದು ಒಳಗಾಕುದು ಓಕೆ ಓಕೆ ಅವಾಗ ಓ ಉದಲ್ಲ ಏನ್ ಬೇಕಾದ್ರು ಮಾಡ್ಬೇಕಣ ಪೊಲೀಸ್ನೋರು ಅಂತ ಆಕ್ಚುಲಿ ಗೊತ್ತಾದ್ದೆ ರೋಡಿಗಳಿಗಾಗ ಓಕೆ ಸ್ನೇಹಿತರೆ ನಮಸ್ಕಾರ ಗೌರಿ ಅಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಬೆಂಗಳೂರು ಅಂಡರ್ ನಿಮಗೆಲ್ಲ ಸ್ವಾಗತ ನಾನು ಗೌರಿ ಶಕ್ಕಿ ಬೆಂಗಳೂರು ಅಂಡರ್ವರ್ಲ್ಡ್ ಕಾರ್ಯಕ್ರಮದಲ್ಲಿ ನಮ್ಮ ಮುಂದಿದ್ದಾರೆ ನಿವೃತ್ತ ಎಸ್ ಪಿ ಎಸ್ ಕೆ ಉಮೇಶ್ ಸರ್ ಸರ್ ನಮಸ್ತೆ ವೆಲ್ಕಮ್ ಶೋ ಸೊ ನಾವು ಕಳೆದ ಸಂಚಿಕೆಯಲ್ಲಿ ಈ ಒಂದು ಭಾಗ ಸೌತ್ ಮತ್ತು ಸೌತ್ ಈಸ್ಟ್ ಭಾಗದಲ್ಲಿ ಏನೆಲ್ಲ ಚಟುವಟಿಕೆಗಳು ನಡೆಯುತ್ತಾ ಇದ್ದವು ಮತ್ತು ಮೇನ್ ಪ್ಲೇಯರ್ಗಳು ಯಾರಿದ್ರು ಸರ್ ಯಾಕಂದ್ರೆ ಇಲ್ಲೇ ಕೆಲಸ ಮಾಡಿರೋದ್ರಿಂದ ಅಲ್ಲಿ ಏನೆಲ್ಲ ಆಯಿತು ಅಂತ ಒಂದು ಪಕ್ಷಿ ನೋಟ ಅಂತಲ್ಲ ಹಂಗೆ ಒಂದು ಹೇಳಿದರು ಆಮೇಲೆ ಅದ್ರ ಜೊತೆಗೆ ಪಾಲಿಟಿಕ್ಸ್ ಬಗ್ಗೆ ಕೂಡ ಮಾತಾಡಿದ್ವಿ ಮತ್ತು ಜನರನ್ನು ಫೆರಿ ಮಾಡೋದ್ರ ಬಗ್ಗೆ ಮಾತಾಡಿದೀವಿ ಅದೆಷ್ಟು ತಪ್ಪು ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಚರ್ಚೆ ಮಾಡಿದ್ವಿ ನಾವು ಈಗ ನೇರವಾಗಿ ವಿಷಯಕ್ಕೆ ಬರೋದಾದರೆ ಯಾರ ಬಗ್ಗೆ ಫಸ್ಟು ನೀವು ಹೇಳ್ತೀರಾ ಸರ್ ನೋಡಿ ಈ ಎಲ್ಲ ಇವರು ಸಮಕಾಲೀನರು ಆ ಸಮಯದಲ್ಲಿ ಏನಾಗಿತ್ತು ಒಂದು ಒಂದೊಂದು ಒಂದೊಂದು ಫೀಲ್ಡಲ್ಲಿ ಕೆಲಸ ಮಾಡ್ಕೊಂಡಿದ್ರು ಅಂದರೆ ಒಬ್ಬ ಆಟೋ ರಿಕ್ಷಾ ಓಡಿಸ್ತಿದ್ದ ಬೇರೆ ಇನ್ನೇನೋ ರಿಯಲ್ ಎಸ್ಟೇಟ್ ಮಾಡೋದು ಇನ್ನೇ ಒಂದು ಮುಂದೆಲ್ಲ ಒಂದು ಸಣ್ಣ ಕೆಲಸ ಮಾಡ್ಕೊಂಡಿದ್ರಿ ಅವರು ಯಾರು ಜೊತೆಲಿ ಎಲ್ಲ ಹುಬ್ಬಳ್ಳನೇ ಆಗಲಿ ಅರ್ಸೆಯನೇ ಆಗಲಿ ಅವನ ಜೊತೆಲಿ ಇನ್ನೊಬ್ಬ ಗುಂಡ ಅಂತಿದ್ದ ಶಿವಕುಮಾರ್ ಅಲ್ಲಿ ಗುಂಡಾ ಅಂತ ಅವನು ಮಾರೇನಹಳ್ಳಿ ಅವನು ಅವನು ಕ್ಲೋಸ್ ಅಸೋಸಿಯೇಟು ಯಾರು ಹಿಂಗೆ ಆಮೇಲೆ ಅಲ್ಯೂಮಿನಿಯಂ ಬಾಬು ಯಾಕೆಂದ್ರೆ ಅಲ್ಯೂಮಿನಿಯಂ ಫ್ಯಾಬ್ರಿಕೇಶನ್ ಮಾಡ್ತಿದ್ದ ಅವನು ಅದಕ್ಕೆ ಅವ್ನಿಗೆ ಅಲ್ಯೂಮಿನಿಯಂ ಬಾಬು ಅಂತ ಕರಿತಿದ್ದು ಆಮೇಲೆ ಜಲ್ಲಿ ರಮೇಶ್ ಜಲ್ಲಿ ರಮೇಶ್ ಜೆಲ್ಲಿ ಅಲ್ಲಿ ಪಕ್ಕದಲ್ಲಿ ಒಂದು ಜಟ್ಟಿ ಸಂಘ ಅಂತ ಇದೆ ಜೆ ಪಿ ನಗರದಲ್ಲಿ ಏಟೀನ್ತ್ ಮೇನು ಡೆಡ್ ಎಂಡ್ ಎಡಗಡೆ ಸೈಡ್ ಗಂಗಮ್ಮ ದೇವಸ್ಥಾನ ಬರುತ್ತೆ ಅಲ್ಲಿ ಮರಳು ಜಲ್ಲಿಗಳನ್ನ ಸರ್ಕ ಜಾಗ ಬಹಳ ದಿವಸದಿಂದ ಖಾಲಿ ಇದೆ ಇದು ಈ ಮೆಟ್ರೋದವರು ಏನೋ ಸಾಮಾನು ಕೊಟ್ಟಿದ್ದಾರೆ ಅಲ್ಲಿ ಜೆರ್ಲಿ ಮತ್ತು ಅದು ಇದು ಮರಳೆಲ್ಲ ತಂದು ವ್ಯಾಪಾರ ಆ ಫ್ರೀ ಜಾಗದಲ್ಲಿ ಮಾಡ್ತಾ ಇದ್ದಕ್ಕೆ ಅವ್ನಿಗೆ ಜಲ್ಲಿ ವೆಂಕಟೇಶ ಅಂತ ಕರಿ ಸೊ ಇವ್ರು ನಾಲ್ಕು ಜನ ಮೈನ್ ಪ್ಲೇಯರ್ಗಳು ಹೀಗೆ ಅವರು ಎಲ್ಲ ಒಟ್ಟಿಗೆ ಇದ್ದರು ಎಕ್ಸೆಪ್ಟ್ ಪಳನಿ ಮ ಪಳನಿ ಗ್ಯಾಂಗ್ ಬಿಟ್ಟರೆ ಮತ್ತು ಹರಸಯ್ಯ ಬಿಟ್ಟರೆ ಇನ್ನು ಉಳಿದವರೆಲ್ಲ ಅವರೆಲ್ಲ ಒಟ್ಟಿಗೆ ಇದ್ದವ್ರೆ ನಾನು ನಾನೇನೇನು ಹೇಳಿದ್ನಲ್ಲ ಇವ್ರಿಗೆ ಯಾರಿಗೂ ಒಬ್ರಿಗೊಬ್ರಿಗೂ ವೈರತ್ವ ಏನಿರಲಿಲ್ಲ ಕಾಲಾಂತರದಲ್ಲಿ ವೈರತ್ವಗಳಾಗ್ತಾ ಬರ್ತಾ ಇಶ್ಯೂಗಳಲ್ಲಿ ಕೆಲವಷ್ಟು ಬೇರೆ ಬೇರೆ ಡೀಲ್ಗಳಲ್ಲಿ ಒಬ್ರಿಗೊಬ್ರಿಗೆ ವೈರತ್ವಗಳು ಬರೋಕ್ಕೆ ಶುರು ಆಗ್ತವೆ ನೋಡಿ ನಾವು ಹಿಂದೆ ಭಾಳ ದಿವ್ಸ ಹಿಂದೆ ಹೋದಾಗ ಏನಾಗ್ತದೆ ಅಂದರೆ ನಾನು ಆವಾಗಲೇ ಈ ಬನ್ಶಂಕ್ರಾಮನ್ ಚಪ್ಲಿಕಾಸು ಅಂದ್ಬಿಟ್ಟು ಅಂತ ನಾನೊಂದು ನನ್ನ ಪುಸ್ತಕದಲ್ಲೂ ಬರೆದಿದ್ದೀನಿ ನಾನು ಆ ಸ್ಟ್ಯಾಂಡನ್ನ ಒಂದು ಕಾಂಟ್ರಾಕ್ಟ್ರಿಗೆ ತೊಗೊಂಡದನ್ನ ಈ ರಂಗನಾಥ ಅಂತ ಇರ್ತಾನೆ ಯಾರು ಪಳನಿ ಅಣ್ಣ ಅವನು ಅವರ ಮಿಸ್ಸಸ್ಸು ಕೊಡಿಸಿರ್ತಾನೆ ಅಲ್ಲಿ ಬಂದಂಥ ಯಾರು ದೇವಸ್ಥಾನಕ್ಕೆ ಬಂದು ಪೂಜೆಗೆ ಬರ್ತಾರಲ್ಲ ಅವರ ಚಪ್ಪಲಿಗಳನ್ನ ತೆಗೆದು ಅಲ್ಲಿಟ್ಟು ಕೊಡುವಂಥದ್ದು ಒಂದು ಮೊದಲಿಂದನೂ ಮ ಅದಕ್ಕೆ ನಡೀತಾ ಇತ್ತು ಅಂದರೆ ಇವ್ರು ತೊಗೊಬಿಡ್ತಾರೆ ಅಂತ ಅವರು ಇವ್ರ ಅವರು ತಗ ಇವ್ರು ಹರಸಯ್ಯ ನಾನು ಹಿಡ್ಕೋಬೇಕು ಅಂತ ಇವನು ಅವನು ನಾನು ಹಿಡ್ಕೋಬೇಕು ಅಂತೇಳಿ ಯಾಕೆಂದರೆ ಯಾರೋ ಮೂರು ಹುಡುಗನ ಇಸ್ಬಿಟ್ರೆ ಈಸಿ ಅಲ್ವಾ ಸಾಯಂಕಾಲದಕ್ಕೆ ಸುಮಾರು ದುಡ್ಡು ಬರುತ್ತಲ್ಲ ಎಷ್ಟು ಬರುತ್ತೆ ಸರ್ ದುಡ್ಡು ಈಗ ಆಗ ಆಲ್ಮೋಸ್ಟ್ ಟೂ ತೌಸಂಡ್ ಇದೆಲ್ಲ ನಡೀತಾ ಇದ್ದು ಆವಾಗಲಿನ ಜನ ಅಷ್ಟೇ ಇದ್ದಾರೆ ಬಿಡಿ ಏನು ಕಮ್ಮಿ ಆಗಲಿಲ್ಲ ನಾವು ನೋಡ್ದಂಗೆ ಸ್ವಲ್ಪ ಒಂಚೂರು ಎಜುಕೇಟೆಡ್ ಕ್ಲಾಸ್ಗಳು ಈಗ ಜಾಸ್ತಿ ಆಗಿದ್ದಾರೆ ಅವಾಗ ಸ್ವಲ್ಪ ಕಮ್ಮಿ ಇದ್ದರು ಈಗ ಅದನ್ನೆಲ್ಲನೂ ತುಂಬ ಚೆನ್ನಾಗಿ ಒಳಗಡೆ ಅದನ್ನೆಲ್ಲನೂ ನವೀಕರಿಸಿರೋದಕ್ಕೆ ಮತ್ತು ತುಂಬ ಅಲ್ಲಿ ಗೊಂದಲ ಇಲ್ದೇವ್ರ ಥರ ಎಲ್ಲ ಈಗ ದೇವಸ್ಥಾನದ ಅಡ್ಮಿನಿಸ್ಟ್ರೇಷನ್ ಅವ್ರು ಮಾಡಿರೋದ್ರಿಂದ ಈಗ ತುಂಬ ಜನ ಅವರು ಇದರಲ್ಲಂತೂ ಯಾವತ್ತು ಏನು ಏನು ಶುಕ್ರವಾರ ದಿವಸವೇ ಏನೋ ಅವತ್ತು ಪೂಜೆ ಅಂತ ಕಾಣಿಸ್ತಿದೆ ಭಾಳ ಜನ ಅವತ್ತೊಂದು ದಿವಸ ಬರ್ತಾರೆ ಅಲ್ಲಿಗೆ ಆಮೇಲೆ ಪ್ರತಿ ದಿವ್ಸನೂ ಇದ್ದೇ ಇರ್ತಾರೆ ಆಮೇಲೆ ಮೆಟ್ರೋ ಕನೆಕ್ಷನ್ ಆಗ್ಬಿಟ್ಟ ಆದ್ಮೇಲಂತೂ ಬೆಂಗಳೂರಿನ ಬೇರೆ ಬೇರೆ ಭಾಗಗಳಿಂದ ಬಂದು ಅಲ್ಲಿಗೆ ಪೂಜೆಗೆ ಬರ್ತಾರೆ ಮೊದಲು ಬಸ್ಗಳಲ್ಲಿ ಬರಬೇಕಾಗಿತ್ತು ಈಸಿಯಾಗಿ ಮೆಟ್ರೋ ಕನೆಕ್ಷನ್ ಅಲ್ಲೇ ಇರುದ್ರಿಂದ ಪಕ್ಕದಲ್ಲೇನೆ ಅವರು ಬಹಳ ಸುಲಭ ಆಗಿದೆ ಜಾಸ್ತಿ ಸಂಖ್ಯೆ ಜಾಸ್ತಿ ಆಗಿದೆ ಈಗ ಅಂದ್ರೆ ಈ ತರ ದುಡ್ಡು ಅಂದ್ರೆ ಈಗ ಚಪ್ಲಿ ಕಾಸ್ ಅಂತ ಹೇಳಿದ್ರಲ್ಲ ಸರ್ ಕೊಡೋರಿಗೆ ತುಂಬಾ ಕಡಿಮೆ ಒಂದು ರೂಪಾಯಿ ಎರಡು ರೂಪಾಯಿ ಅಷ್ಟೇ ಅಷ್ಟೇ ಬಟ್ ನೀವು ಯೋಚನೆ ಮಾಡಿ ಐದು ಸಾವಿರ ಜನ ಬಂದ್ರೆ ಅಥವಾ ಎರಡ್ ಸಾವಿರ ಜನ ಬಂದ್ರೆ ನಿಮಗೆ ನಾಲ್ಕು ಸಾವಿರ ರೂಪಾಯಿ ದುಡ್ಡು ಹೌದು ಮಿನಿಮಮ್ ಹತ್ತಿಂದ ಹದಿನೈದು ಇಪ್ಪತ್ ಸಾವಿರ ರೂಪಾಯಿ ಆಗುತ್ತೆ ಅವ್ರಿಗೆ ದಿನಕ್ಕೆ ಪರ್ ಡೇಗೆ ಯೋಚನೆ ಮಾಡಿ ಹ ನಮಗೇನೋ ಐವತ್ತು ಪೈಸಾ ಒಂದ್ ರೂಪಾಯಿ ಅಷ್ಟೇನೆ ಪ್ರತಿ ಬಂದವರೆಲ್ಲ ಯಾಕೆಂದ್ರೆ ಆಚೆ ಬಿಡಿಸಲ್ಲ ಅದು ಮಾಡ್ತಾರೆ ನಿಂತ್ಕೊಂಡು ಏ ಚಪ್ಪಲಿ ಬಿಡ್ಬೇಡ್ರಿ ಇಲ್ಲಿ ಕಳ್ತಾನಾಗೋಯ್ತಾವ್ರಿ ಅಲ್ಲಿಗೆ ಹೋಗ್ರಿ ಹೋಗ್ರಿ ಅಂತ ಅದು ಹೇಳೋಕ್ಕೂ ಒಂದು ಎರಡು ಮೂರು ಹುಡುಗರು ಇರ್ತಾರೆ ಓಕೆ ಓಕೆ ಅವ್ರು ಅವ್ರಿಗೆ ಅಲ್ಲಿ ಯಾರೂ ಬಿಡಿಸಲ್ಲ ಒಳಗಡೆ ಅವ್ರು ಭಯ ಬಿದ್ಬಿಡ್ತಾರೆ ಕದ್ದು ಬಿಡ್ತಾರೆ ಏನೋ ಅಂದ್ಬಿಟ್ಟು ಅಂತ ಎಲ್ಲ ತಗೊಂಡೋಗಿ ಒಳಗಡೆನೆ ಬಿಡ್ತಾರೆ ಇದ್ರದ್ದು ಅವಾಗಿಂದನು ಮಾಫಿಯಾ ಆಯ್ತಿದ್ದು ನಾನು ಅವ್ನ ಟೆನ್ ಅವ್ನು ತೊಗೊಬಿಟ್ಟವೇ ನಾನು ಅದನ್ನೇನಾರು ಕಿತ್ಕೋಬೇಕು ಈಸಿ ದುಡ್ಡಲ್ಲ ಡೈಲಿ ಒಂದು ಹದಿನೈದು ಇಪ್ಪತ್ತು ಸಾವಿರ ಯಾರಿಗೆ ಭಾಳ ಸುಲಭ ದುಡ್ಡು ಅದು ಈ ವಿಚಾರದಲ್ಲಿ ಅವ್ರವ್ರಿಗೆ ನಡ್ಕೊಂಡಂಥ ವಿಚಾರದಲ್ಲಿ ರಂಗನಾಥ ಮತ್ತು ಇವ್ರ ಮಧ್ಯದಲ್ಲಿ ಅವನ ತಮ್ಮ ಹೋಗ್ತಾನೆ ಸಿದ್ಲಿಂಗು ಅಂದ್ಬಿಟ್ಟು ಅಂತ ಹರ್ಸ ಇನ್ ತಮ್ಮ ಅಲ್ಲೇ ಇರ್ತಾನೆ ಅವನು ನಾನು ಯಾಕೆ ಮಾಡ್ಕೊಬಾರ್ದು ನಾನು ಮಾಡ್ಕೊಳ್ತೀನಿ ಅಂತೇಳಿ ಅಂತ ಈ ಸ್ಟಾರ್ಟೆಡ್ ಟು ಫೈಟ್ ವಿತ್ ದಿಸ್ ಇದು ಇದಕ್ಕೆ ಪ್ರಯತ್ನ ಪಡ್ತಾನೆ ಅಲ್ಲಿ ಒಳಗಡೆ ಈ ವಿಚಾರದಲ್ಲಿ ಏನಾಗ್ತದೆ ಒಂದು ಎರಡು ಮೂರು ಸಾರಿ ಗಲಾಟೆಗಳಾಗ್ತವೆ ಕೇಸ್ಗಳು ರಿಜಿಸ್ಟರ್ ಆಗ್ತವೆ ಅಲ್ಲಿ ಒಡದಾಟಗಳಾಗಿ ಆಗಿ ಅವರಿಬ್ಬರ ಮಧ್ಯೆ ಅಲ್ಲ ಕೊನೆಗೆ ಏನು ಮಾಡ್ಬಿಡ್ತಾರೆ ಇವನು ರಂಗನಾಥ ಇವನು ಪಳ್ಳಿಯೆಲ್ಲ ಸೇರಿಕೊಂಡಿದ್ದೆ ಇವನಿಗೆ ಬಿಡ್ತಾರೆ ಸಿದ್ಲಿಂಗು ಗೆ ಓಕೆ ಅಲ್ಲೇ ಹರ್ಸೈನ್ ಬ್ರದರ್ಗೆ. ಗೆ ಹರ್ಸೈನ್ ಬ್ರದರ್ ಅಂದ್ರೆ ಅವನು ಓಕೆ ಅವಾಗ ಇವನಿಗೆ ಅವಾಗ್ಲೇ ಇವನು ಸ್ವಲ್ಪ ಇದಿತ್ತಲ್ಲ ಆಮೇಲೆ ಏನು ಮಾಡ್ತಾನೆ ಇವನೇ ರಂಗನಾಥನೇ ಮಾಡಿಸಿರುವುದಿದ್ದ ಅಂತ ಹೇಳ್ಬಿಟ್ಟು ಏನ್ಮಾಡ್ತಾನೆ ರಂಗನಾಥನ ಮೇಲೆ ಅಗೆ ಸಿದಳಕ್ಕೆ ಕಾಯಿಕ್ ಶುರು ಮಾಡ್ಬಿಡ್ತಾನೆ ಹರ್ಷಯ್ಯ ಹರ್ಷಯ್ಯ ಈಗ ಎರಡು ಮೂರು ಕಡೆ ಆ ವಿಚಾರದಲ್ಲೂ ಸಹ ಎರಡು ಮೂರು ಅಟ್ಯಾಕ್ಗಳೆಲ್ಲ ಆಗ್ತವೆ ಇವನು ಹುಡುಗರುಗಳು ಸ್ಟ್ರಾಂಗ್ ಇರ್ತಾರೆ ಪಳ್ಳಿನಿ ಹತ್ರನೂ ಸರಿಯಾದ ಗ್ಯಾಂಗ್ ಇರುತ್ತೆ ಇವನು ಒಳ್ಳೆ ಹುಡುಗರನ್ನ ಇಟ್ಕೊಂಡಿರ್ತಾನೆ ಅವ್ನ ಗೊತ್ತು ಹರ್ಷಯ್ಯ ಡೇಂಜರು ಯಾಕೆಂದ್ರೆ ಅವನತ್ರ ಶಿವಕುಮಾರ್ ಅಲ್ಲಿ ಗುಂಡಾ ಅಂತಿರ್ತಾನೆ ಅವ್ನೊಂದ್ ಸ್ವಲ್ಪ ಅವನ ಹತ್ರ ಸಖತ್ ಹುಡುಗರುಗಳು ಅರ್ಸೈನ್ ಹರ್ಷಯ್ಯ ಒಂಥರ ಸೈಕಲ್ ರವಿ ತರ ಸೈಕಲ್ ಡ್ರವಿ ಒಂಥರ ಫೈವ್ ಮನ್ ಆರ್ಮಿ ಇಟ್ಕೊತಿದ್ದೆ ನೋಡಿ ಅದೇ ತರನೇ ಇವನು ಅರ್ಷಯ್ಯನುವೆ ತುಂಬಾ ಜನ ಇಟ್ಕೊಳ್ಳಲ್ಲ ಒಂದ್ ಕಾರ್ ಇದ್ರೆ ಕಾರ್ ಒಂದು ಕಾರ್ ಜನ ಮರ್ಡರ್ ಮರ್ಡ್ರಾಗ್ಬಿಟ್ಟು ಆದಮೇಲೆ ಏನಾಗ್ತದೆ ಒಂದೆರಡು ಮೂರು ಅಸಾಲ್ಟ್ಗಳಾಗ್ತವೆ ಕಂಟಿನ್ಯೂಸ್ ಆಗಿ ಅಲ್ಲೇ ಬನಶಂಕರಿ ಪೊಲೀಸ್ ಸ್ಟೇಷನು ಸ್ವಾಮಿ ಲೇಔಟ್ ಪೊಲೀಸ್ ಸ್ಟೇಷನು ಮತ್ತು ಇದು ಇದರೊಳಗಡೆ ಸುಬ್ರಹ್ಮಣ್ಯಪುರ ಪೊಲೀಸ್ ಸ್ಟೇಷನ್ ಕಡೆ ಎರಡು ಮೂರು ಕಡೆ ಇವರಿಗೆ ಕೌಂಟರ್ ಅಟ್ಯಾಕ್ಗಳು ಕೇಸಸ್ಗಳು ರಿಜಿಸ್ಟರ್ ಆಗ್ತವೆ ತ್ರೀ ನಾಟ್ ಸೆವೆನ್ ಕೇಸ್ಗಳು ಯಾಕೆಂದರೆ ಇನ್ನು ಬಿಸಿಲಿರ್ತಾರೆ ಇವರು ಅವನು ತಮ್ಮ ಸತ್ತೋಗ್ಬಿಟ್ಟ ತಕ್ಷಣವೇ ನಾನು ಒಡದೆ ಹೊಡಿತೀನಿ ಅವನಿಗೆ ಬಿಡೋದಿಲ್ಲ ಅಂತ ಹೇಳ್ಕೊಂಡು ಓಡಾಡ್ತಿರ್ತಾನೆ ಅರಸಯ್ಯ ಸಾಮಾನ್ಯವಾಗಿ ಹಂಗೇನೆ ಅಂಡರ್ ವರ್ಲ್ಡಲ್ಲಿ ಒಂಥರ ಭಾಳ ಇದಾಗಿರ್ತಾರೆ ಆಮೇಲೆ ಇವನು ಸುಮಾರು ಒಂದ್ ಎರಡು ಮೂರ್ ಕಡೆ ನ್ಯಾರೋದಲ್ಲಿ ಎಸ್ಕೇಪ್ ರಂಗನಾಥ ರಂಗನಾಥ ರಂಗನಾಥಗೆ ಹೊಡಿಬೇಕು ಅಂತ ಇನ್ನು ಪಳನಿಯಿಂದ ಅಂತ ಇನ್ನು ಬಂದಿರಲಿಲ್ಲ ಇವನು ಮರಡ್ರಾದ್ಮೇಲೆ ಅವನು ಅವನು ಜಾಸ್ತಿ ಪಿಕ್ಚರ್ ಬರ್ತಕ್ಕಂಥದ್ದು ಅಣ್ಣ ಮರಡ್ರಾದ್ಮೇಲೆ ಸಿದ್ಧಲಿಂಗ ಹೊಡೆದ್ದು ಪಳನಿ ರಂಗನಾಥ ಟೀಮೇ ಹೊಡೆದಿದ್ ಇವ್ರ ಹುಡುಗರು ಅವನು ಹುಡುಗರುಗಳೇ ಸೇರ್ಕೊಂಡು ಹೊಡೆದಿದ್ರು ಇವನು ಮತ್ತೆ ಅವರೆಲ್ಲ ಅವಾಗ ಯಾವಾಗ ಅವನಿಗೆ ಅಲ್ಲಿ ಒಂದು ಪದ್ಮಾವ್ ನಗರ್ ಬರುತ್ತೆ ನೋಡಿ ಸರ್ಕಲ್ ಬರುತ್ತಾರೆ ಪೆಟ್ರೋಲ್ ದೇವಗೌಡ ಪೆಟ್ರೋಲ್ ಪಂಪು ಅಲ್ಲಿ ಈ ಕಡೆ ಸೈಡು ಒಂದು ನರ್ಸರಿ ಇತ್ತು ರೈಟ್ ಸೈಡಲ್ಲಿ ನರ್ಸರಿ ಮಾಡ್ಕೊಂಡಿದ್ರೆ ಆ ಕಾಲದಲ್ಲಿ ಫೈರ್ ಫೋರ್ಸು ಎಲ್ಲ ಇದೆ ನೋಡಿ ಅಲ್ಲಿ ಆ ಕಾರ್ನರ್ ಇಂದ ರೈಟ್ ಸೈಡ್ ಒಂದು ನರ್ಸರಿ ಇತ್ತು ಅಲ್ಲಿ ಅಲ್ಲಿ ಗಾಡಿ ನಿಲ್ಸ್ಬಿಟ್ಟು ರೀಸರ್ಸ್ ಹೋಗಿದ್ದಾನೆ ರಂಗನಾಥ್ ಅಲ್ಲೆಲ್ಲಿಂದ ಫಾಲೋ ಬಂದಿದ್ದಾರೆ ಆ ಕಡೆ ಸೈಡು ಹಿಟ್ಮಡು ಕಡೆಯಿಂದ ಎಲ್ಲ ಬಂದಿದಾರಲ್ಲ ಅಲ್ಲಿ ನಿಲ್ಸ್ಬಿಟ್ಟು ಸುಯೋಗ ಅವನ ಗಾಡಿ ಇದನ್ನ ನಿಲ್ಲಿಸ್ಬಿಟ್ಟು ಒಳಗಡೆ ಹೋಗಿದಾನೆ ಒಳಗಡೆ ಹೋದ ತಕ್ಷಣವೇ ಅಲ್ಲೇ ಓಡಾಡ್ಸಿದಾರೆ ಅವನ್ನ ಅವ್ನು ಸ್ವಲ್ಪ ಗಟ್ಟಿ ಇದ್ದ ಭಾಳ ಜೋರಿದ್ದ ಅವನು ಏನು ಮಾಡ್ಬಿಡ್ತಾನೆ ಇದ್ರಲ್ಲ ಈ ಪಾಟ್ಗಳಿದ್ವಲ್ಲ ನರ್ಸರಿ ಒಳಗಡೆ ಎಯ್ತ್ ಎತ್ತ ಎತ್ತ ಹೋಯ್ತು ಅವನಿಗೆ ಒಳಗೆ ಸಿಗಾಕ ಸಿಗಾಕೊಬಿಡ್ತೀನಿ ಅಂತ ಗೊತ್ತಾಗ್ಬಿಡ್ತಲ್ಲ ಎತ್ತೆದ್ದು ಪಾಟ್ಗಳು ಹಾಕೋಕೆ ಶುರು ಮಾಡ್ಬಿಟ್ಟ ತೆಗೆದು ತೆಗೆದು ಅವ್ರಿಗೆ ತಡ್ಕೊಳೋಕ್ಕಾಗಲಿಲ್ಲ ಏಟ್ನ ಆ ಪಾಟ್ಗಳು ಮೈ ಮೇಲೆ ಬಿಸಾಕಕ್ಕೆ ಹೋದಾಗ ಬೋರ್ಡ ಮೇಲೆ ಬಿಸಾಕ್ಬಿಡ್ತಾರಲ್ಲ ಅಂತ ಹೇಳಿ ಅಲ್ಲಿ ಇವರು ಏನು ಮಾಡಿದ್ರು ಅಟ್ಕಾಯ್ಸೋಕೆ ಆಗದೆ ಹೋಗ್ಬಿಡ್ತು ಆ ಮಟ್ಟಕ್ಕೆ ಡಿಫೆನ್ಸ್ ಮಾಡ್ಕೊಬಿಡ್ತಾನೆ ಅಲ್ಲಿ ಒಳಗಡೆ ನರ್ಸರಿ ಒಳಗಡೆ ಆಮೇಲೆ ಎತ್ಕೊಂಡು ಸುಮಾರು ಒಂದು ಇಪ್ಪತ್ತು ಮೂವತ್ತು ಪಾಟ್ಗಳೆಲ್ಲ ಒಡೆದಾಗ್ತಾನೆ ಸರಿ ಜನ ಸೇರ್ಕೊಬಿಡ್ತಾರಲ್ಲ ಇನ್ನು ಮಕ್ಕಳು ಓಡೋಗ್ಬಿಡ್ತಾರೆ ಅಲ್ಲಿಂದ ಕೂಗಾಟ ಶುರುವಾಗ್ಬಿಡ್ತದಲ್ಲ ಇನ್ನು ಒಳಗಡೆ ನರ್ಸರಿ ಒಳಗೆ ಲಾಕ್ ಮಾಡಿಬಿಟ್ಟು ಒಳಗೆ ಸಿಗಾಕೊ ಬಿಡ್ತಾರಲ್ಲ ಅದರಿಂದ ಅವ್ನಿಗೆ ಒಂದು ಸಣ್ಣದೊಂದು ಏಟು ಬಿಡೋದಿಲ್ಲ ಆ ಮಟ್ಟಕ್ಕೆ ಡಿಪೆಂಡ್ ಮಾಡ್ಕೊತಾನ ಅವನು ಅಲ್ಲಿ ಅದಾದಮೇಲೆ ತಕ್ಷಣವೇ ಅಲ್ಲಿಂದ ಇದು ಮಾಡಿ ಅಲ್ಲಿ ಸು ಸುಯೋಗಾನೇ ಎಲ್ಲನೂ ಇದು ಮಾಡಿ ಜಜ್ಜಿ ಒಂದು ಕಲ್ಲೆ ತಾಕಿ ಅದನ್ನೆಲ್ಲನೂ ಪೂರ ಓಡಿಸ್ಕೊ ಹೋಗ್ಬಾರ್ದವನು ಅಂತೇಳಿ ರೋಗ ತೀರ್ಸ್ಕೊಂಡು ಓಡೋಗ್ಬಿಡ್ತಾರೆ ಅಲ್ಲಿಂದ ಆಮೇಲೆ ಸರಿ ಎದು ನೋಡ್ತಾನೆ ಬರ್ತಾನೆ ಈಚೆ ಬರ್ತಾನೆ ಗಾಡಿ ಎಲ್ಲ ಚೆಚ್ಚೋಗ್ಬಿಟ್ಟಿರ್ತದೆ ಸರಿ ತಮ್ಮನ್ನು ಫೋನ್ ಮಾಡ್ತಾನೆ ಹೀಗೆ ಈ ಥರ ಅಟ್ಯಾಕ್ ಮಾಡಿದರು ನನಗೆ ಹೀಗೆಲ್ಲ ಇದಾಯಿತು ನಾನು ನರ್ಸರಿಗೆ ನುಗ್ಬಿಟ್ಟೆ ನಾನೆಲ್ಲ ಪಾಟ್ಗಳೆಲ್ಲ ಎತ್ತಾಕಿ ಅವ್ರ ತಲೆ ಎಲ್ಲ ಎಲ್ಲರ ಮೇಲೆ ಬಿಸಾಕಿ ಅವ್ರಿಗೇನು ಅವ್ರಿಗೆ ಬಿದ್ದಿದೆ ಎಲ್ರಿಗೂ ಸುಮಾರು ಜನ ಮೇಲೆ ಹಾಕ್ದೆ ನಾನು ಯಾರು ತುಂಬ ಜನಕ್ಕೆ ಬಿದ್ದಿದೆ ಓಡೋಗ್ಬಿಟ್ರು ಏಟ್ ಬಿದ್ದಾದ ಮೇಲೆ ಸರಿ ಆಯಿತು ಇಮಿಡಿಯೇಟಾಗಿ ಬರ್ತಾನೋ ಅಲ್ಲರಿಂದ ಹೌದಾ ಅನ್ಬಿಟ್ಟು ಅಂತ ಬಂದೆಲ್ಲ ನೋಡಿ ನೋಡ್ತಾನೆ ಪಳ್ಳಿ ಅಟ್ಯಾಕ್ ಮಾಡಿದಾರೆ ಹೊಡೆದಾಕ್ಬಿಡ್ತಿದ್ರಲ್ಲ ನಮ್ಮ ಅಣ್ಣಂಗೆ ಅಂತ ಹೇಳ್ಬಿಟ್ಟು ಏನು ಮಾಡ್ತಾನೆ ಎಲ್ಲೂ ಹೋಗ್ಬೇಡ ಬಾ ಅಂತೇಳ್ಬಿಟ್ಟು ಮನೆಯಲ್ಲೇ ಮನೇಲೆ ಇದ್ಬಿಡು ಅಂತೇಳಿ ಮನೇಲಿ ಕೂರ್ಸ್ಬಿಡ್ತಾನೆ ಕಳಿಸಲ್ಲ ಅವನು ನೀನು ಹೋದರೆ ಟಾರ್ಗೆಟ್ ಮಾಡ್ತಾರೆ ನಾನು ಇರ್ತೀನಿ ನೀನು ಸುಮ್ಮನೆ ಇದ್ಬಿಡು ಅಂತ ಹೇಳ್ಬಿಟ್ಟು ಪಳ್ಳಿ ಹತ್ರ ಒಂದು ದೊಡ್ಡ ಸರಿಯಾದ ಒಂದು ಇನ್ನೂ ಅವನಂತ ದೊಡ್ಡ ಗ್ಯಾಂಗ್ ಕಟ್ಕೊಂಡಿರಲ್ಲ ಟೂ ತೌಸಂಡ್ ಇಂದ ಈಚೆಗೆ ನೈಂಟಿ ನೈನ್ ಟೂ ತೌಸಂಡ್ ಇಂದ ಈಚೆಗೆ ಹೌದು ಫೋನ್ಗಳೆಲ್ಲ ಇದ್ರ ಮೊಬೈಲ್ ಫೋನ್ಗಳೆಲ್ಲ ಬಂದಿದ್ದೋ ಇನ್ನೂ ಸ್ವಲ್ಪ ಕಾಸ್ಟ್ಲಿ ಇದ್ದೋ ಅವಾಗ ಅವನತ್ರ ಮೂರ್ನಾಲ್ಕು ಜನ ಅಷ್ಟೇ ಇದ್ದಿದ್ದು ಪಳ್ಳಿ ಹತ್ರ ಜಾಸ್ತಿ ಜನ ಏನೂ ಇರಲಿಲ್ಲ ಹತ್ರ ಇಷ್ಟಿದ್ರು ಅಷ್ಟೇ ಇವ್ರದ್ದೆಲ್ಲ ಬೇರೆ ಬೇರೆ ಮರ್ಡರ್ಗಳಾದಮೇಲೆ ಒಂದು ದೊಡ್ಡ ದೊಡ್ಡ ಗ್ಯಾಂಗ್ಗಳಾಗೋಕ್ಕೆ ಶುರುವಾಗ್ತದೆ ಇವ್ರ್ದೆಲ್ಲ ಬೇರೆ ಬೇರೆ ತುಂಬ ಹದಿನೈದು ಇಪ್ಪತ್ತು ಜನ ಗ್ಯಾಂಗ್ ಕಟ್ಕೊಳ್ವಂಥದ್ದೆಲ್ಲ ಮಾಡೋಕು ಸ್ಟಾರ್ಟ್ ಮಾಡ್ತಾರೆ ಆವಾಗೇ ಅಲ್ಲಿಂದ ಬಂದು ವಾಪಸ್ ಬಂದು ಏನು ಮಾಡ್ತಾನೆ ಇವನು ಅಲ್ಲೇ ಉಳ್ಕೊಳ್ಳುವಂಥದ್ದು ಹುಡುಗರುಗಳು ಇಟ್ಕೊಂಡಿದ್ದಾರಂತೆ ಸರಿಯಾಗಿದ್ದಾರಂತೆ ಪಂಟ್ರುಗಳು ಹಾಗೆ ಹೀಗೆ ಅಂತ ಹೇಳ್ಕೊಂಡು ಎಲ್ಲ ಒಂದು ಸ್ವಲ್ಪ ಆವಾಗ ಮೈಂಟೈನ್ ಮಾಡಿಕೊಂಡು ಅಲ್ಲೇ ಇದ್ಬಿಡ್ತಾನೆ ಅವನು ರಗ್ನತಃ ಬರೋದೇ ಇಲ್ಲ ಅವನು ಅವಾಗ ಇವನ್ ಏನಲ್ಲ ಹಿಂಗಾಗೋಯ್ತಲ್ಲ ಅಲ್ಲ ಅಂತ ಹೇಳ್ಬಿಟ್ಟು ಇವನು ಸಾರಿ ಸರ್ ನಂಗಲ್ಲ ಉಳ್ಕೋತಾನೆ ದೇವಸ್ಥಾನ ಹತ್ರ ಬಂದ್ಬಿಟ್ಟು ಉಳ್ಕೋತಾನೆ ಪಳ್ಳಿ ರೆಗ್ಯುಲರ್ ಆಗಿ ಬರ್ಲಿ ನೋಡೋಣ ರಂಗತ ಇರಲ್ವಲ್ಲ ಇಲ್ಲಿ ಇಲ್ಲಾಂದ್ರೆ ಇಲ್ಲಿ ಬಂದು ಗಲಾಟೆ ಗಲಾಟೆ ಮಾಡ್ತಾರ ಅವರು ಆ ಕಾರಣಕ್ಕೆ ಏನಾಗ್ತದೆ ಅವನು ಪಳ್ಳಿನೇ ಬಂದು ಉಳ್ಕೋತಾನೆ ಅವ್ರಿಗೆ ಭಯ ರಂಗನಾಥನ ಮನೆ ನೀನು ನಮಗೆ ಒಬ್ಬ ಹೊಡೆದ್ಬಿಡ್ತಾರೆ ನಿನ್ನ ಹತ್ರ ಹುಡುಗರುಗಳಿರಲ್ರು ಹಾಗೆ ಹೀಗೆ ಅಂತ ಅವರೆಲ್ಲ ಇವನು ಒಡೆದಿಟ್ಟು ಸಿದ್ಲಂಗು ಮರ್ ಮಾಡ್ಬಿಟ್ಟು ಇವರೆಲ್ಲ ಒಳಗ್ ಹೋಗಿ ಬೇಲ್ ತಕೊಂಡು ಈಚೆ ಬಂದ್ಬಿಟ್ಟಿರ್ತಾರೆ ಎರಡೇ ತಿಂಗಳಿಗೆ ಮೂರು ಈಚೆ ಬಂದ್ಬಿಡ್ತಾರೆ ಅಲ್ಲೇನು ಕೇಸು ಇದಾಗದೆ ಆಮೇಲೆ ಯಾವಾಗ ಅದಾದ ತಕ್ಷಣ ಗೊತ್ತದೆ ಪಳ್ಳಿ ಗೊತ್ತಾಗ್ತದೆ ಏನಾದರೂ ಟಾರ್ಗೆಟ್ ಮಾಡೇ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅಂತ ಅವಾಗಲೇನೆ ಸ್ಟಾರ್ಟ್ ಮಾಡ್ಕೊತಾನೆ ಅರ್ಸಂಗ್ ಹೊಡಿಬೇಕು ಇಲ್ಲ ಅಂದರೆ ನಮ್ಮ ಅಣ್ಣಂಗೆ ಬಿಡಲ್ಲ ಅವನು ಹಂಡ್ರೆಡ್ ಪರ್ಸೆಂಟು ಅದಾದ್ಮೇಲೆ ನನಗೂ ಬಿಡೋಲ್ಲ ಅವನು ಅಂತ ಅವತ್ತೇ ಅವನು ನಿರ್ಧಾರ ಮಾಡ್ಬಿಡ್ತಾನ ಅವನು ಪಳ್ಳಿ ಇವನು ಎಲ್ಮೆಟ್ ಇವನು ಮುಗಿಸಿದ್ರೇ ನಾವು ನಿಮ್ಮದೇ ಇರೋಕ್ಕೆ ಸಾಧ್ಯ ಅನ್ನುವಂಥದ್ದು ಅವ್ನು ತಲೆಗೆ ಬಂದು ಕೂತ್ಕೊಬಿಡ್ತದೆ ಎಷ್ಟು ದಿವಸ ಅಂತ ಕಾಯ್ಕೊಳ್ಳೋದು ಬಿಟ್ಟೋಣ ಆ ಕಡೆ ಅವಾಗ ನೆಮ್ಮದಿಯಾಗಿ ಜೈಲಿಗೆ ಹೋಗ್ಬಿಟ್ಟು ಬಂದರೆ ಯಾರೂ ಇರಲ್ಲರು ವೈರಿಗಳು ಅಂತ ಅವ್ರ ತಲೆಯಲ್ಲಿ ಯಾವಾಗಲೂ ಇದೇ ಥರನೇ ಇರೋ ಅಂಡರ್ ವರ್ಲ್ಡ್ಗಳಲ್ಲಿ ಸುಮಾರು ಸಾರಿ ಕಾಯ್ತಾನೆ ಆಗಲಿಲ್ಲ ಭಾಳ ಪ್ರಯತ್ನ ಪಡ್ತಾನೆ ಎರಡು ಮೂರು ನಾಲ್ಕು ಕಡೆ ಅಸಾಲ್ಟ್ ಆಗ್ತವೆ ಮತ್ತು ಪಳನಿಗೊಂದು ಸಾರಿ ಅಟ್ಯಾಕ್ ಆಗ್ತದೆ ಅಲ್ಲಿ ಟೀಚರ್ಸ್ ಕಾಲೋನಿ ಅಂತ ಬರುತ್ತೆ ನಮ್ಮ ಪಿ ಟಿ ಐ ಬರುತ್ತೆ ನೋಡಿ ಇನ್ಸ್ಟಿಟ್ಯೂಷನ್ ಬನ್ಶಂಕರಿ ಸ್ಲಂ ಬರುತ್ತಲ್ಲ ಡೌನ್ ಗಿಳಿದ್ರೆ ಎಡಗಡೆ ಸೈಡ್ ಒಂದು ಪಿ ಟಿ ಐ ಟ್ರೈನಿಂಗ್ ಬರುತ್ತೆ ಅಲ್ಲಿ ಕಾಲೇಜ್ ಬರುತ್ತೆ ರೈಟ್ ಸೈಡ್ ಅಲ್ಲಿ ಅಲ್ಲೆಲ್ಲೋ ಯಾರದೋ ಏನೋ ಹೋಗಿದ್ದೀವನು ಇವನು ಫ್ರೆಂಡ್ ಇವ್ನು ಬರ್ತಾ ಇದ್ದಾರೆ ಇಬ್ರು ಬಂದ ತಕ್ಷಣ ಗಾಡಿಗೆ ಒದ್ದು ಕೆಳಗಡೆ ಬಿಳಸಕ್ ಹೋಗೋರು ಇವ್ನಗೂ ಅಟ್ಯಾಕ್ ಮಾಡೋಕ್ಕೆ ಮಾಡವ್ರು ಪಳ್ಳಿಗೆ ಮತ್ತೆ ಇವ್ರಿಗೆ ಅವ್ರ ಅಲ್ಲೇ ಗಾಡಿ ಬಿಟ್ಬಿಟ್ಟು ಅಲ್ಲೇ ಬನ್ಶಂಕರಿದ ಮೇಲ್ಗಡೆ ಆ ಕಡೆ ಕಡೆ ಸ್ಲಂ ಕಡೆ ಬಂಡೆಗಳಿದಾವೆ ಆ ಬಂಡೆ ಕಡೆಯಿಂದ ಹತ್ತಿ ಗಡೆಯಿಂದ ಬನ್ಸಂಗ ನಗರ ಕಡೆಗೆ ನುಕ್ಕೊಂಡು ಓಡಿ ಬಂದ್ಬಿಟ್ಟು ಅವ್ರವ್ರು ಅಲ್ಲಿಂದ ಕ ಇದು ಮಾಡಿಕೊಂಡು ಹೀಗೆ ಕೌಂಟ್ರು ಈ ಥರ ಕೇಸಸ್ಗಳು ಇದೆಲ್ಲ ನಡೀತಾ ಇತ್ತು ಆಮೇಲೆ ಪೊಲೀಸವ್ರುಗಳು ಬೆನ್ನಿಗೆ ಬಿದ್ದಿದ್ರು ಇವರು ತಪ್ಪಿಸ್ಕೊಳ್ಬಿಡೋದು ಯಾವುದೋ ಟೈಮ್ ನೋಡ್ಕೊಂಡು ಬರೋದು ಆಮೇಲೆ ಮನೆಗಳಿರ್ತಿರ್ಲಿ ಮನೆಗಳಲ್ಲಿ ಇರ್ತಿರ್ಲಿಲ್ಲ ಆಮೇಲೆ ಇವ್ರಿಗೂ ಗೊತ್ತು ಮನೇಲಿ ಇದ್ರೆ ಅಕಸ್ಮಾತ್ ಮನೆಗೆ ಬಂದು ಹೊಡೆದು ಬಿಡ್ತಾರೆ ಅಂತ ಇವನಿಗೂ ಭಯ ಆಮೇಲೆ ಇವನು ಇವನು ಅರ್ಸೇನೂ ಅಷ್ಟೇ ಅವ್ರ ಮನೆಯಲ್ಲಿ ಅವ್ರ ಅಪ್ಪ ಮುಂದ್ಬಿಟ್ಟು ಮನೆಗೆ ಹೋಗ್ತಿರ್ಲಿಲ್ಲ ಅವರು ಎರಡು ಮೂರು ಕಡೆ ನಾಲ್ಕೈದು ಕಡೆ ಮನೆ ಮಾಡಿದ್ರು ಎಲ್ಲ ಕಡೆ ಮೇಲೆ ಅಲ್ಲಿ ಮಾರೇನಳ್ಳಿಲಿ ಬಂದು ಮನೆ ಮಾಡ್ಕೊಂಡ್ರಲ್ಲಿ ಅಲ್ಲೊಂದು ಸ್ವಲ್ಪ ಇವನು ಇವ್ನ ಹುಡುಗರುಗಳಿದ್ದಾರೆ ಅಂದ್ಬಿಟ್ಟು ಯಾಕೆ ಗುಂಡ ಇದ್ದ ಅಲ್ಲಿ ಗುಂಡ ಗು ಅಲ್ಲೆಲ್ಲ ಡ್ಯಾಮಿನೆಂಟ್ ಇದ್ದಾರೆ ಸ್ವಲ್ಪ ಹುಡುಗರುಗಳು ಮತ್ತು ಅವ್ರ ಫ್ಯಾಮಿಲಿ ಎಲ್ಲ ಅಲ್ಲಿಗೆ ಬಂದರೆ ಸರಿ ಹೋಗ್ತದೆ ಅಂತ ಅಲ್ಲಿಗೆ ಇದು ನಮ್ಮ ಜೆ ಪಿ ನಗರ ಮಾರಿನಹಳ್ಳಿನಲ್ಲಿ ಅದು ಒಂದು ಸಣ್ಣ ಏರಿಯಾ ಪೊಲೀಸ್ ಸ್ಟೇಷನ್ ಹತ್ರ ಇದೆ ಅದು ಅಲ್ಲಿ ಹಿಂಗೆ ಇವರು ಅವರು ಒಂಥರ ಚೆಕ್ ಮೇಟ್ ಕೊಟ್ಕೊಂಡು ಓಡಾಡೋಕ್ಕೆ ಶುರು ಮಾಡಿದ್ರು ಎಲ್ಲ ಕಡೆನೂ ಆಮೇಲೆ ನಾನು ತಿಲಕ್ ನಗರ ಪೊಲೀಸ್ ಸ್ಟೇಷನ್ಗೆ ಬಂದೆ ನಾನು ನನ್ನ ಸೌತಲ್ಲಿ ಮೊದಲು ಇರಲೇ ಇಲ್ಲ ತಿಲಕ್ ನಗರಕ್ಕೆ ಬಂದೆ ಎರಡು ಸಾವಿರದ ಮೂರೇ ಶಿವಾಜಿನಗರದಿಂದ ಅಲ್ಲಿಗೆ ಬಂದೆ ಅವಾಗೆಲ್ಲ ಬಂದಾಗ ಇವ್ರದ್ದೆಲ್ಲ ಡಾಮಿನೆನ್ಸ್ ಗೊತ್ತಾಯ್ತು ನನಗೆ ಯಾವ ಇವ್ರ್ದೆಲ್ಲ ಏನು ಇವ್ರ ಕತೆಗಳೇನು ಈ ಸ ಇವನು ಜ ಜೆ ಪಿ ನಗರದವ್ರ ಕತೆ ಹೆಂಗೆ ತಿಲಕ್ ನಗರದವ್ರ ಕಥೆ ಹೆಂಗೆ ಆಮೇಲೆ ಜಯ ಇವರು ಜಯನಗರದವರ ಈ ರೌಡಿಸಮ್ಗಳು ಇವ್ರ ಕಥೆ ಹೆಂಗೆ ಆಮೇಲೆ ಹೆಂಗೆ ಆಮೇಲೆ ಹೆಂಗೆ ಅಂತೇಳಿ ಅವನ್ನೆಲ್ಲರೂ ತಿಳ್ಕೊಂಡು ಅವ್ರನ್ನ ಡಾಕ್ಯುಮೆಂಟೇಷನ್ ಮಾಡೋಕ್ಕೆ ಶುರು ಮಾಡಿದೆ ನಾನು ಡಾಕ್ಯುಮೆಂಟೇಷನ್ ಮಾಡಬೇಕಲ್ಲ ಪ್ರಾಪರ್ ಡಾಕ್ಯುಮೆಂಟೇಶನ್ ಇಲ್ಲ ಅಂದ್ರೆ ಅವ್ರ ಮೇಲೆ ನಾವೇನು ಮಾಡೋಕ್ಕಾಗೋದಿಲ್ಲ ಎಷ್ಟು ಕೇಸ್ಗಳಿದ್ದಾವೆ ಆಗಿರೋ ಕೇಸ್ಗಳು ಏನಾಗಿದ್ದಾವೆ ಕೇಸ್ಗಳು ಹೋಗ್ತಾವ್ರಾ ಹೋಗ್ತಾ ಇಲ್ವಾ ವಾರೆಂಟ್ ಆಗಿದವ ಆಮೇಲೆ ಇನ್ಯಾರು ತಪ್ಪಿಸ್ಕೊಂಡಿದ್ದಾರೆ ಅವರು ಆ ಅಡ್ರೆಸ್ಸಲ್ಲಿ ಇದ್ದಾರಾ ಇಲ್ವಾ ಅಂತ ಹೇಳುವಂಥದ್ನ ಪೂರ್ತಿ ಮಾಡ್ಕೋಬೇಕು ನಾವು ಒಬ್ಬ ಮನುಷ್ಯ ಇಲ್ಲಾಂದ್ರೆ ಅವ್ನು ಇಲ್ಲಾಂದ್ರೆ ಅವ್ನು ಹಿಡಿಕೆ ಹೋಗ್ಬೇಕಲ್ಲ ನಾವು ಅವಾಗ ವಾರೆಂಟ್ ಆಗಿರುತ್ತಾಗ ಈಗ ಸುಮ್ಮನೆ ಏಕಾಏಕಿ ಹೋಗಿ ಏನಾರು ಹೆಚ್ಚು ಕಡಿಮೆ ಆದರೆ ಇದಾಗುತ್ತೆ ನಮ್ಮ ಪೂರ್ಣ ಡಾಕ್ಯುಮೆಂಟ್ ಮಾಡಿ ಅವನು ಅವ್ನ ಸ್ಟೇಟಸ್ ಈಗಿನ ಪ್ರೆಸೆಂಟ್ ಸ್ಟೇಟಸ್ನ ತಿಳ್ಕೊಬೇಕು ಒಬ್ಬ ಆರೋಪಿನ ವಿರುದ್ಧವಾಗಿ ನಾವು ಹೋಗ್ಬೇಕು ಅಂದಾಗ ಆಗ ಎಲ್ಲರದ್ದು ನಾನು ಎಲ್ಲ ಮಾಡಿಕೊಂಡೆ ಯಾರ್ಯಾರು ಇಂಪಾರ್ಟೆಂಟ್ಗಳಿದ್ರು ಈ ಥರ ತಪ್ಪಿಸ್ಕೊಂಡು ಓಡಾಡ್ಕೊಂಡು ತಲೆ ಮರ್ಸ್ಕೊಂಡಿದ್ರಲ್ಲ ಇವದೆಲ್ಲ ಡಾಕ್ಯುಮೆಂಟೇಷನ್ ತಯಾರು ಮಾಡಿಕೊಂಡೆ ನಾನೇ ಕೋರ್ಟ್ಗಳಿಗೆ ಹೋದೆ ಕೋರ್ಟ್ಗಳಲ್ಲಿ ಅವ್ರ ಪ್ರೊಸೀಡಿಂಗ್ಸು ಅವ್ರ ಕೇಸ್ಗಳ ಬಗ್ಗೆ ಎಲ್ಲ ನೋಡಿಕೊಂಡೆ ಅಟೆಂಡ್ ಆಗ್ತಾ ಇದ್ದಾರಾವು ಕ್ಯೂಡ್ ಇದ್ದಾರ ವಾರಂಟ್ ಇಶ್ಯೂ ಆಗಿದೆ ಅಟ್ಯಾಚ್ಮೆಂಟ್ ಕಾರ್ಡ್ ಆಗಿದೆ ಅವೆಲ್ಲ ಪ್ರತಿಯೊಬ್ಬರದ್ದು ತೊಗೊಂಡು ಬಂದು ನಾನು ನಮ್ಮ ಎ ಸಿ ಪಿ ಖರ್ನಿಕ್ ಸಾಹೇಬ್ರು ಅಂತಿದ್ದರು ಅವ್ರ ಹತ್ರ ಹೇಳಿ ಸರ್ ಇಂತ ಹಿಂಗೆಲ್ಲ ಇದೆ ಸ್ಟೇಟಸ್ ಎಲ್ಲ ಈ ಥರ ಅವರು ಇಂದು ಇಷ್ಟು ಜನ ತಪ್ಪಿಸ್ಕೊಂಡರು ಇಷ್ಟು ಜನ ಎಲ್ಲ ಕೋರ್ಟ್ಗಳಿಗೆ ಹೋಗ್ತಾ ಇಲ್ಲ ಇಂತಿಂಥದ್ದೆಲ್ಲ ನಡೋ ಯಾಕೆಂದ್ರೆ ಅವರು ಅವಾಗ ಎ ಸಿ ಪಿ ಇದರಲ್ಲಿ ಈಗ ಇಲ್ಲ ರಿಟೈರ್ಡ್ ಭಾಳ ವರ್ಷದಲ್ಲಿ ಆಗುತ್ತೆ ಅವ್ರು ಸೆವೆಂಟಿ ಸೆವೆನ್ ಶಿವರಾಮ್ ಸಾಲ್ಲ ಸೀನಿಯರ್ತಾರೆ ಆಮೇಲೆ ಸರಿ ಆಯಿತು ಅವ್ರಿಗೆಲ್ಲ ಅವೆಲ್ಲ ಹೇಳಿದೆ ನಾನು ಹಿಂಗೆ ಹಿಂಗೆ ಇದೆ ಸರ್ ಈ ಥರ ವಾತಾವರಣ ಹಿಂಗೆ ಆಗ್ಬೋದು ಸರ್ ಹೀಗೆಲ್ಲ ಅಂತ ಅಂದ್ಬಿಟ್ಟು ಅಂತ ನಾನು ಅಲ್ಲಿಗೆ ಬಂದ ತಕ್ಷಣ ಏನಾಗೋಯ್ತು ಅಲ್ಲಿಗೆ ನಾನು ಬರುವಷ್ಟೊತ್ತಿಗೆ ಇದೊಂದು ಮರ್ಡರ್ ಆಗಿತ್ತಲ್ವಾ ಸಿದ್ಲಿಂಗಂದು ಹಾಂ ಸಿದ್ಲಿಂಗಂದು ಆಗಿತ್ತು ಆಮೇಲೆ ಇವರು ಯಾರು ಹರ್ಸಯ್ಯ ಟೀಮ್ಗಳು ಇವರೆಲ್ಲ ಸೇರಿಕೊಂಡು ಏನು ಮಾಡ್ತಾರೆ ಒಂದು ದಿವಸ ಇವನು ಪಳ್ಳನಿ ಊರಿಗೆ ಹೋಗ್ಬಿಡ್ತಾನೆ ಇವನು ಆ ತಮಿಳ್ನಾಡು ಊರು ಊರಿಗೆ ಕೊಟ್ಟೋಗ್ತಾನೆ ಒಂದು ಎರಡು ಮೂರು ದಿವಸ ಬರಲ್ಲ ಈ ಎರಡು ಮೂರು ದಿವಸ ಯಾರು ಇಲ್ವಾ ತಾಳು ಹೇಳ್ಬಿಟ್ಟು ಇವನು ವಾಪಸ್ ಬರ್ತಾನೆ ಯಾರು ರಂಗನಾಥ್ ದೇವಸ್ಥಾನ ಹತ್ರ ಬರ್ತಾನೆ ಓಕೆ ರಂಗ ಬಂದು ಕಾಯ್ಕೋ ಇನ್ಫಾರ್ಮೇಶನ್ ತೊಗೊಂಡ್ರು ಇಲ್ಲ ಅವನು ಬಂದಿದ್ದಾನೆ ಅಂತ ಹೇಳ್ಬಿಟ್ಟು ಅಂತ ಬಂದಿದೆ ಅವನಿಗೆ ಅಲ್ಲೇ ಒಡೆದು ಬಿಸಾಕ್ಬಿಡ್ತಾರೆ ಹರ್ಸಯ್ಯಗೆ ಹಾಂ ಇವನಿಗೆ ರಂಗನಾಥನಿಗೆ ಹೊಡೆದು ಅಲ್ಲಿ ಅವನ್ನ ಕೊಲೆ ಮಾಡಿ ಬಿಸಿ ಹಾಕ್ಬಿಡ್ತಾರೆ ಅದಾದ್ಮೇಲೆ ಸೊ ಅಲ್ಲಿಗೆ ಮುಗೀತು ಅಂದರೆ ಒಂದು ಕೌ ಒಂದು ಕೌಂಟರ್ ಏನು ಕೊಡಬೇಕಾಗಿತ್ತು ಅದು ಕೊಟ್ಟರು ಕೊಟ್ಟರು ಈಗ ಹರ್ಸಯ್ಯನ ತಮ್ಮನಿಗೆ ಇವನು ರಂಗನಾಥ್ ಹೊಡೆದಿದ್ದ ಈಗ ರಂಗನಾಥ್ಗೆ ಹರ್ಸಯ್ಯ ಹೊಡೆದ ಹರ್ಷಯ್ಯ ಹೊಡೆದ ಪಳನಿ ಇಲ್ಲ ಅದಕ್ಕೆ ಮೊದಲೇ ಒಂದು ತ್ರೀ ನಾಟ್ ಸೆವೆನ್ ಕೇಸ್ ಆಗಿತ್ತು ಅವನೇ ಮತ್ತೆ ಅಟ್ಯಾಕ್ ಮಾಡಿದ್ದ ರಂಗನಾಥ್ ಇವ್ರಿಗೆ ಅಟ್ಯಾಕ್ ಮಾಡಿಸಿದ್ದ ಹರ್ಷಯ್ಯ ಮತ್ತು ಟೀಮ್ಗೆ ಅದಕ್ಕೆ ಮತ್ತೆ ಕೋರ್ಟ್ಗೆ ಹೋಗಿ ಮತ್ತೆ ಬೇಲ್ ತೊಗೊಂಡು ಒಳಗಿದ್ದು ಜೈಲಲ್ಲಿ ಇದೆಲ್ಲ ಈಚೆ ಬಂದಿದ್ರು ಇವೆಲ್ಲ ಕೌಂಟರ್ ಕೇಸಕ್ಕೆ ಇದಾಕೆ ನಡೀತಾನೆ ಅವಾಗ ಯಾವುದೂ ಸೊ ಇರಲಿಲ್ಲ ಆಮೇಲೆ ಏನಾಗುತ್ತೆ ಇವನ್ನ ಅಲ್ಲಿ ಅವನ ಕಲಾಸ ಮಾಡಿ ಬಿಸಿ ಹಾಕ್ಬಿಡ್ತಾರೆ ಹೋದ ಅವನಲ್ಲಿಗೆ ಮುಗು ಹೋಗ್ಬಿಟ್ಟು ಆದಮೇಲೆ ಏನಾಗುತ್ತೆ ರಂಗನಾಥ ಮುಗ ಆಮೇಲೆ ಪಳ್ಳನಿಗೆ ಏನಾದರೂ ಮಾಡಬೇಕಲ್ಲ ಈಗ ಅನ್ನುವಂಥ ಒಂದು ಇದು ಬಂದ್ಬಿಡ್ತದೆ ಅವನಿಗೆ ಹೊಡಿಲೇಬೇಕು ಏಯ್ ನಮ್ಮನ್ನ ಏನಾರು ಆಗಲಿ ಕಣೋ ಮಗುಂದು ಅವನು ಅರಸೇನು ಮುಗಿಸೋವರೆಗೂ ನಾನು ನನ್ನ ಮದುವೆ ಆಗೋಲ್ಲ ಅಂತ ಅಂದ್ಬಿಟ್ಟು ತೀರ್ಮಾನ ಮಾಡ್ಬಿಡ್ತಾನವನು ಅವನ್ನ ಅವನ್ನ ಇಲ್ಲ ನಾನು ಹೋಗಬೇಕು ಇಲ್ಲ ಅರಿಸೆ ಹೋಗ್ಬೇಕು ಇಲ್ಲ ಅವನು ಮುಗಿಸ್ಬಿಟ್ಟು ನಾನು ಮದುವೆ ಆಗಬೇಕು ಅನ್ನುವಂಥ ಒಂದು ದೊಡ್ಡ ಪ್ರತಿಜ್ಞೆ ಭೀಷ್ಮ ಪ್ರತಿಜ್ಞೆ ಮಾಡಿ ಅವನು ಅಲ್ಲೇ ಓಡಾ ಇದು ಹುಡುಗರನ್ನ ಕಟ್ಕೊಂಡು ಓಡಾಡೋಕೆ ಪ್ರಾರಂಭ ಮಾಡ್ತಾನೆ ಅಷ್ಟೊತ್ತು ಎರಡು ಸಾವಿರದ ಮೂರನೇ ನಾಲ್ಕು ಬಂದಲ್ಲ ಬಂದಾಗ ಈ ಅಷ್ಟೊತ್ತಕ್ಕಾಗಲೇ ಏನಾಗಿತ್ತು ಈ ಮೈಕೋ ರವಿ ಇದು ಅಂತ ಒಂದು ನಾನು ಹೇಳಿದೆ ನಾನು ಈ ಮೈಕೋ ರವಿಗೆ ಅವನಿಗೆ ಒಂದು ಸಣ್ಣ ಯಾವುದೋ ಅಲ್ಲಿ ಫೈನಾನ್ಸ್ಗಳು ಮಾಡ್ತಿದ್ರು ವ್ಯವಹಾರಗಳು ಸಣ್ಣ ಪುಟ್ಟ ಫೈನಾನ್ಸ್ ವ್ಯವಹಾರಗಳು ಮಾಡೋದು ಮತ್ತು ಬಡ್ಡಿ ಮೀಟ್ರ್ ಬಡ್ಡಿಗಳು ವಸೂಲ್ ಮಾಡುವಂಥದ್ದು ಈ ಒಂದು ಒಳಗಡೆದು ಒಂದು ನಡೀತಾ ಇತ್ತು ಅವ್ರ ಮಧ್ಯೆ ಎಲ್ಲ ಫುಲ್ಲು ಎಲ್ಲಿ ಸರಿ ಅಂದರೆ ತಿಲಕ್ ನಗರ ನಮ್ಮ ತಿಲಕ್ ನಗರ ಲಿಮಿಟ್ಸು ಮತ್ತು ನಮ್ಮ ಇದು ಜಯನಗರ ಲಿಮಿಟ್ಸು ಆ ಭಾಗದಲ್ಲಿ ಜೆ ಪಿ ನಗರ ಲಿಮಿಟ್ಸು ಇಲ್ಲೆಲ್ಲ ಡೈಲಿ ಬಡ್ಡಿ ಕೊಳಗ್ ಕೊಡೋದು ಉಸೂಲ್ ಮಾಡೋದು ಫುಟ್ಪಾತ್ಗಳು ಅವ್ರು ಕೊಡ್ತಾರಲ್ಲ ಗೊತ್ತಲ್ಲ ಫೋರ್ ಕ್ಲಾಕ್ ಇರ್ತಾರಲ್ಲ ಅವ್ರುಗಳಿಗೆ ಡೈಲಿ ಕೊಡುವಂಥದ್ದು ಉಸೂಲ್ ಮಾಡುವಂಥ ಕಾರ್ಯಕ್ರಮ ಮಾಡ್ತಾ ಇತ್ತು ಆ ವಿಚಾರದಲ್ಲಿ ಇವನಿಗೂ ಮೈಕೋ ರವಿಗು ಅಲ್ಯೂಮಿನಿಯಂ ಬಾಬುಗುನೂ ಒಂದು ವ್ಯತ್ಯಾಸ ಬಂದ್ಬಿಡ್ತು ಹಾ ಅವಾಗ ಬಂದಾಗ ಏನಾಗಿತ್ತು ನಾನು ಬರುವಷ್ಟೊತ್ತಿಗೆ ನಾನು ಅಲ್ಲಿಗೆ ಬರಬ ಶಿವಾಜಿನಗರದಲ್ಲಿ ಇದ್ದಾಗ ನಾನು ಇಲ್ಲಿ ಬರೋ ಈ ಬಡ್ಡಿ ಮಾಫಿಯಾ ಇದ್ರ ಏನಾಗೋಯ್ತು ಇವರು ಟೋಟಲಿ ಇವರು ಗ್ಯಾಂಗ್ನವರೆಲ್ಲ ಸೇರಿಕೊಂಡು ಯಾರು ಮೈಕೊಲೆ ಇವರು ಅಲ್ಯೂಮಿನಿಯಮ್ ಬಾಬು ಗ್ಯಾಂಗ್ನವರು ಅವನನ್ನು ಮೈಕೋರ ವಾರ್ಡ್ ಬಿಸಾಕ್ಬಿಡ್ತಾರೆ ಹೊಡೆದಾಕ್ಬಿಡ್ತಾನೆ ಅದರಲ್ಲಿ ಒಂದು ದೊಡ್ಡ ಟೀಮೇ ಇದೆ ಅದು ಸುಮಾರು ಜನ ಸೇರಿಕೊಡ್ತಾರೆ ಅವ್ನು ಗ್ಯಾಂಗ್ ಒಳಗಡೆ ಸೇರಿಕೊಂಡು ಎಲ್ಲ ಅವನನ್ನು ಫಿನಿಷ್ ಮಾಡಿ ಇದು ಮಾಡಿದ್ರು ಆಮೇಲೆ ದೊಡ್ಡ ಗಲಾಟೆ ಆಗಿತ್ತಾಗ ಬರುವಷ್ಟೊತ್ತಿಗೆ ಮೈಕೋ ರವಿ ಅವನು ಒಂದು ಸ್ವಲ್ಪ ಡಾಮಿನೆಂಟ್ ಇದ್ದ ಅವನು ಬುದ್ಧಿವಂತನೂ ಇದ್ದ ಆದರೆ ರೌಡಿಸಮ್ ಅಲ್ಲ ಅಂತ ಅಂದರೂ ಈ ಥರ ಚಟುವಟಿಕೆ ಇತ್ತು ಅವನು ಸ್ವಲ್ಪ ದುಡ್ಡು ಅದು ಆ ಥರ ವ್ಯವಹಾರ ಐತೆ ಹೊರ್ತು ನೇರವಾಗಿ ಯಾವುದರಲ್ಲೇ ಭಾಗಿಯಾಗುವಂಥದ್ದು ರೌಡಿ ಸಂಗಳಲ್ಲಿ ನಾನು ರೌಡಿ ಅಂತ ಬಿಂಬಿಸ್ಕೊಳ್ಳುವಂಥದ್ರಲ್ಲಿ ಎಲ್ಲೂ ಇರಲಿಲ್ಲ ಅವನು ನಾವು ಕೇಳ್ದಂಗೆ ನೋಡಿದಾಗ ಯಾಕೆ ನಾವು ಭರವಸೆಗೆ ತೀರ್ಕೊಂಡೇ ಬಿಟ್ಟಿದ್ದ ಅವನು ಆಮೇಲೆ ಏನಾಯಿತು ಇದು ಯಾವಾಗ ಹೊಡ್ರ ಆಯಿತು ಸ್ವಲ್ಪ ಬೇರೆ ಪಲ್ಟಿಕಲಿನೂ ಸಹ ಅವನು ಸ್ವಲ್ಪ ಇದ್ದ ಯಾರು ಅಲ್ಯೂಮಿನಿಯಂ ಬಾ ಇವನು ಬೈಕೋರವಿ ಅವನು ಆಗಲೇ ನಾವು ದುಡ್ಡು ಬತ್ತಾಯ್ತಲ್ಲ ನಾನು ಪೊಲಿಟಿಕಲ್ ಪಾರ್ಟಿಲಿ ಏನಾದ್ರೂ ಒಂದು ಆಗಬೇಕು ಎಲ್ಲಾದರೂ ಒಂದು ಇಲ್ಲೇ ನಿಂತ್ಕೊಂಡು ಏರಿಯಾಗಳಲ್ಲಿ ಏನು ಅಂಥದ್ದು ಸ್ಟೆಪ್ಪಿಂಗ್ ಸ್ಟೋನಲ್ಲಿ ಒಂದು ಎರಡು ಹೆಜ್ಜೆ ಮೇಲಕ್ಕೆ ಹೋಗಿದ್ದ ಆಗಲೇ ಅದು ಎಲ್ಲ ಗೊತ್ತಾಯಿತು ಹೀಗೆಲ್ಲ ಆ ತಕ್ಷಣ ಕಲಾಸ್ ಆಗ್ಬಿಟ್ಟ ಓಕೆ ಫೋಟೋದ ಆಮೇಲೆ ಅದಾಯಿತು ಮುಗೀತಾಯಿತು ಮುಗ್ದ ನಾನು ಅಲ್ಲಿಗೆ ಬಂದೆ ಬಂದಾಗ ಈ ಅಲ್ಯೂಮಿನಿಯಂ ಬಾಬುನ ಎಲ್ಲ ಆರೋಪಿತರುಗಳು ಅರೆಸ್ಟ್ ಆಗಿಬಿಟ್ಟಿದ್ರು ಇನ್ಕ್ಲೂಡಿಂಗ್ ಅರೆಸ್ಟ್ ಇಲ್ಲ ಅಲೀಮಿನಿಯಂ ಬಾಬು ಅರೆಸ್ಟ್ ಆಗಲಿಲ್ಲ ಮೇಯ್ನ್ ಅಲ್ಲಿ ಇವನು ಹಬ್ಬ ಬಿಟ್ಟು ಉಳಿದವರೆಲ್ಲ ಅರೆಸ್ಟ್ ಆಗಿಬಿಟ್ಟು ಎಲ್ಲ ಜೈಲಲ್ಲಿದ್ದರು ಅವಾಗ ನನಗೆ ಇದೆಲ್ಲ ಇದೆಲ್ಲ ತಿಳ್ಕೊಳ್ಳುವಂಥ ಪರಿಸ್ಥಿತಿ ಎಲ್ಲ ಹೋದಾಗ ನೋಡ್ತಾ ಇರುವಂಥದ್ರಲ್ಲಿ ಇವನು ಅಲೂಮಿನಿಯಂ ಬಾಬು ಅರೆಸ್ಟ್ ಆಗಲಿಲ್ಲ ಅವ್ನು ಎಲ್ಲೋದ ಅವನು ಹೆಂಗೋದ ಅವನು ಎಲ್ಲೋಗ್ಬಿಟ್ಟ ಅವನು ಯಾಕೆ ಆಗಲಿಲ್ಲ ಅವನು ಅಂತೇಳಿ ಐ ಸ್ಟಾರ್ಟೆಡ್ ಟು ಸರ್ಚ್ ಇಮ್ ಬಿಕಾಸ್ ಐ ಡೋಂಟ್ ಹ್ಯಾವ್ ಎನಿ ಕೇಸ್ ನಮ್ಮಲ್ಲಿ ಇಲ್ಲ ಅದು ಅದು ಇದ್ದು ಜೆ ಪಿ ನಗರದಲ್ಲಿ ಕೇಸ್ ಇತ್ತು ಜಯನಗರದಲ್ಲಿ ಕೇಸ್ ಇತ್ತು ಆಮೇಲೆ ನನಗೂ ಒಂಥರ ಆಶ್ಚರ್ಯ ಆಯಿತು ಯಾಕೆ ಈಸಿಯಾಗಿ ಸಿಗ್ತಾನೆ ಅಂತ ಹೇಳ್ತಾ ಇದ್ದಾರಲ್ಲ ಯಾಕೆ ಅರೆಸ್ಟ್ ಮಾಡಲಿಲ್ಲ ಅವನ ಅಂತ ಅಂದ್ಬಿಟ್ಟು ಆಮೇಲೆ ಐ ಕೇಮ್ ಟು ನೋ ದ ರೀಸನ್ ವಾಟ್ ಇಸ್ ದ ರೀಸನ್ ಬಿಹೈಂಡ್ ಆಫ್ ಇಟ್ ಅಂತ ಆಮೇಲೆ ಸರಿ ಆಯಿತು ನಾನು ಟ್ರೈ ಮಾಡೋಕ್ಕೆ ಶುರು ಮಾಡಿದೆ ನಾನು ಇದ್ದೀನಿ ಅದಕ್ಕೆ ಬೇರೆ ಕಾರಣಗಳೇಂದರೆ ಇವನು ಪೊಲಿಟಿಕಲಿ ಡಾಮಿನೆಂಟ್ ಆಗ್ತಾವನೆ ಅನ್ನೋ ಎಲಿಮಿನೇಷನ್ ಪ್ರೊಸೆಸ್ಸು ಯಾರಾದರೂ ಅವನೊಬ್ಬ ಬೆಳೀತಾವನೆ ಬೆಳೆದು ಬಿಡ್ತಾನೆ ನಮಗೆ ಏನಾದ್ರು ತೊಂದರೆ ಮಾಡ್ತಾನೆ ಅಂದಾಗ ಇನ್ನೊಬ್ಬನ ಕಡೆಯಿಂದ ಮುಗಿಸ್ಬಿಡೋದು ಈ ಥರ ಎಲಿಮಿನೇಷನ್ ಪ್ರೊಸೆಸ್ಗಳು ಕೆಲವಷ್ಟು ಕಡೆ ಆಗ್ತವೆ ಓಕೆ ಓಕೆ ಆವಾಗೇನಾಗುತ್ತೆ ನೀವು ಮೈಕೋಲೆ ಮೈಕೋರಗೂ ಹೋಗ್ಬಿಡ್ತಾನೆ ಅದಾದಮೇಲೆ ಇವನು ತಪ್ಪಿಸ್ಕೊಂಡೆ ಅವನೇ ನಾನು ಕೇಳ್ತೀನಿ ಅರೆಸ್ಟ್ ಆಗಲಿಲ್ಲ ಸರ್ ಅಂತ ಕೇಳ್ತಾರೆ ಎಲ್ಲಿ ಪೊಲೀಸ್ ಜಯನಗರದಲ್ಲಿದೆ ಅಂತಾರೆ ಆಮೇಲೆ ನಾನು ಓಹೋ ಓಯ್ ಬಿಡದ್ ಬೇಡ ಅವನ ತಗೊಂಡು ಬರ್ಬೇಕು ಅಂತ ಹೇಳ್ಬಿಟ್ಟು ಅಂತ ಹುಡುಕಾಡ್ಕೊಂಡು ನಾನು ಹುಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಅಂತ ಅವಾಗ ಆಂಡ್ಸ್ಪೀಟ್ರ್ ಬೆಲ್ಗೆ ಹಾಕ್ತಾನ ಅವನು ಓಹ್ ಗೊತ್ತಾಗುತ್ತೆ ಅಲ್ಲಿವರೆಗೂ ಆಂಡ್ಸ್ಪೀಟ್ರ್ ಬೇಲ್ಗೆ ಹಾಕಲ್ಲ ಅವನು ಅವನಿಗೆ ಕಾನ್ಫಿಡೆನ್ಸ್ ಕಾನ್ಫಿಡೆನ್ಸ್ ಇತ್ತು ನನಗೆ ಯಾರಿಗೂ ಮುಟ್ಟಲ್ಲ ನಾನು ಯಾರು ಹಿಡ್ಕೊಂಡೋಗೋಲ್ಲ ಹೆಂಗೆ ಹಿಡ್ಕೊಂಡು ಹೊಟ್ಟೋಗ್ಬಿಡ್ತಾರೆ ಏನು ಅಂತ ಕಾನ್ಫಿಡೆನ್ಸ್ ಅವನು ಅದಾದ್ಮೇಲೆ ಒಂದು ದಿವಸ ನಾನು ಪಿ ಪಿ ಫೋನ್ ಮಾಡ್ತಾರೆ ಅವ್ರಿಗೆ ಇದು ಈಗ ಜಯನಗರದವರು ಸರ್ ಹೀಗೀಗೆ ಹೌದಯ್ಯ ನಮ್ಮದಲ್ಲಪ್ಪ ಕೇಸಪ್ಪ ಹುಡುಕ್ತಾಯ್ರು ನಿಜ ನಾನು ನಮ್ಮ ಪೊಲೀಸ್ ಸ್ಟೇಷನ್ನು ಆಮೇಲೆ ಅವರು ಪಿ ಪಿ ನನಗೆ ಫೋನ್ ಮಾಡ್ತಾರೆ ಇಲ್ಲ ಸರ್ ನಮ್ಮಲ್ಲಿ ಕೇಸ್ ಇಲ್ಲ ಅದು ಜಯನಗರದ ಕೇಸ್ ಅದು ಅವ್ರಿಗೆ ಕೇಳಿ ನೀವು ಡಾಕ್ಯುಮೆಂಟ್ಗೆ ಅವ್ರು ಕೊಡ್ತಾರೆ ಬಂದು ಅವ್ರು ಅಬ್ಜೆಕ್ಷನ್ ಆಗ್ತಾರೆ ಹೇಳಿದೆ ನಾನು ಪಿ ಪಿಗೆ ಆಮೇಲೆ ಅವ್ರು ಜಯನಗರಕ್ಕೆ ಫೋನ್ ಮಾಡವ್ರೆ ಮಾಡಾದ್ಮೇಲೆ ಹೀಗೆ ಆ್ಯಂಡ್ಸ್ಪೆಕ್ಟ್ರಿ ಬೇಲ್ಗೆ ಹಾಕಿದ್ದೇನೆ ಅಂದಾಗ ದೇ ದೇವ್ ವೆಂಟು ಕೋರ್ಟ್ ಫಾರ್ ದೆ ಫೈಲ್ಡ್ ಅಬ್ಜೆಕ್ಷನ್ಸ್ ಆಲ್ಸೋ ಹಾಕಿದ್ರು ಅಷ್ಟೊತ್ತಿಗೆ ಇವನು ನನ್ಗೆ ಗೊತ್ತಾಗೋತಿ ಹ್ಯಾಂಡ್ ಹ್ಯಾಂಡ್ಸ್ಪೆಕ್ಟರ್ ಬೇಲ್ ಮಾಡಿಸ್ಕೊಂಡ ಮಾಡ್ಸ್ಕೊತಾನೆ ಯಾಕೆಂದರೆ ವೀಕ್ ಕೇಸು ಬೇಕು ಅಂತಲೇ ವೀಕ್ ಮಾಡಿಬಿಟ್ರೆ ಹ್ಯಾಂಡ್ ಸ್ಪೆಕ್ಟ್ರ್ ಬೇಲ್ ಸಿಕ್ಬಿಡ್ತದೆ ಎಲ್ಲ ಸಿಕ್ಬಿಡ್ತದೆ ಸುಮ್ಮನೆ ಅಪರಿಚಿತ ಏನೂ ಇಲ್ಲ ಯಾವುದೋ ಕೆಲಸಕ್ಕೆ ಬಾರ್ದು ಎಲ್ಲ ಕ್ಯೂಡ್ಗಳು ಅವರೆಲ್ಲ ಸರೆಂಡರ್ ಆಗಿಬಿಟ್ಟು ಜೈಲ್ಗೂ ಹೊಟ್ಟೋಗ್ಬಿಟ್ಟಿದ್ರು ಎಲ್ಲ ಬಂದು ಅದೇ ಹೇಳ್ದೆಲ್ಲ ಬಿರಿಯಾನಿ ಅಂತ ಎಲ್ಲ ಹೊಟ್ಟೋಗ್ತಾರೆ ಒಳಗಡೆಗೆ ಇವನು ಹಬ್ಬ ತಪ್ಪಿಸ್ಕೊಂಡು ಏನಾದ್ರು ಮ್ಯಾನೇಜ್ ಮಾಡ್ಕೊಂಡು ಇರೋಣ ಆಮೇಲೆ ನೋಡೋದು ನೋಡೋಣ ಅಂದ್ಕೊಂಡಿದ್ದ ನಮ್ಮ ಯಾರು ಮುಡ್ತಾರೆ ಅಂತ ಆಮೇಲೆ ಸರಿ ಎತ್ತಾಕೊಂಡು ಬಂದೆ ಬಿಡಲಿಲ್ಲ ಮೂಟೆ ಕಟ್ಕೊಂಡು ಅವನಿಗೆ ಅಲ್ಲೆಲ್ಲೋ ಕಾ ಕಾಳಿನ ಇದ್ದ ಅವನು ಎತ್ತಕೊಂಡು ತಂದು ಸರಿಯಾಗಿ ಜಬ್ಬಿ ಯಾಕೆ ಏನು ಏನಾಯಿತು ಅಂತ ಹೇಳಿದ್ಮೇಲೆ ಕಥೆ ಎಲ್ಲ ಹೇಳ್ದೆ ಏನೇನು ಕಾಯ್ತು ಏನು ಕತೆ ಏನು ಅಂದ್ಬಿಟ್ಟು ಅಂತ ನನಗೂ ಬೇಕಲ್ಲ ಡಾಕ್ಯುಮೆಂಟೇಷನ್ ಪರವಾಗಿ ಆಮೇಲೆ ಅದಾದಮೇಲೆ ಏನಾಗೋಯ್ತು ನನ್ನಲ್ಲಿ ಕೇಸ್ ಇಲ್ಲ ನಾನೇನು ಮಾಡಿದೆ ಅವ್ರಿಗೆ ಹೇಳಿದೆ ಫೋನ್ ಮಾಡಿ ಕರ್ಕೊಂಡೋಗಿ ಬಂದು ಅವನು ನಾನು ಇವ್ನ ಅರೆಸ್ಟ್ ಮಾಡಿ ಸ್ಟೇಷನ್ಲಿ ಇಟ್ಟಿದ್ದೀನಿ ನಿಮ್ಮ ಕೇಸಲ್ಲಿ ವಾರೆಂಟ್ ಇವನು ಮರ್ಡ್ರ್ ಕೇಸ್ನವನು ಬರಲೇ ಇಲ್ಲ ಓಹ್ ಆಮೇಲೆ ಸರಿ ಅನ್ಬಿಟ್ಟು ನಾನು ತಕ್ಷಣ ಇಮಿಡಿಯೇಟಾಗಿ ಕರ್ನಿಂಗ್ ಸಹ ಅವರಿಗೆ ಹೇಳ್ಬಿಟ್ಟು ಸರ್ ಹೀಗೆ ಅವ್ನು ನಿಮ್ಮ ಕೇಸಲ್ಲಿ ಏವನ್ ಸರ್ ಅವನು ಅರೆಸ್ಟ್ ಮಾಡ್ಕೊಂಡಿದ್ದೀನಿ ನಾನು ಮೆಮೋ ಸಮೇತ ಅವ್ನು ಕಳಿಸ್ಕೊಡ್ತೀನಿ ನಮ್ಮ ಪೊಲೀಸರ ಜೊತೆ ಅರೆಸ್ಟ್ ಮಾಡಿದ್ದೀನಿ ನಿಮ್ಮಲ್ಲಿ ಬೇಕವನು ವಿಜಯನಗರ ಕೇಸಲ್ಲಿ ಅಂತೇಳಿ ಕಳ್ಸಿ ನಾನು ಅಲ್ಲಿಗೆ ಮೆಮೋ ಸಮೇತ ಅವ್ನಿಗೆ ಅರೆಸ್ಟ್ ಆವಾಗ ಜೈಲಿಗೆ ಹೋದ ಅವನು ಸೊ ನಿಮ್ಮ ಮೆಮೋ ಸಮೇತ ಅಂತಂದ್ರೆ ನೀವು ಅಧಿಕೃತವಾಗಿ ಇಲ್ಲೂ ಅರೆಸ್ಟ್ ತೋರಿಸಿ ನಾನು ನಾನು ಅರೆಸ್ಟ್ ಮಾಡಿದ್ದೀನಿ ನಿಮ್ಮ ಕೇಸಲ್ಲಿ ಬೇಕು ಅಂತ ಹೇಳಿಬಿಟ್ಟು ಹೇಳಿ ನಾನು ಓಕೆ ಓಕೆ ಕೊಡ್ಬೋದು ಹಂಗೆ ಕೊಡ್ಬೋದು ಅದೇನು ಇದೇನಿಲ್ಲ ಯಾವ ಯಾವ ಪೊಲೀಸ್ ಸ್ಟೇಷನ್ಗೂ ಆರೋಪಿತನ ಹಿಡಿದು ಮೆಮೊ ಸಮೇತ ಕೊಡ್ಬೋದು ನಿಮ್ಮ ಕೇಸಲ್ಲಿ ನಂಗೆ ಗೊತ್ತಾಯ್ತು ಇವ್ ಆರೋಪಿ ಇದ್ದಾನೆ ಅಂತ ನಿಮ್ಗೆ ಹಿಡ್ದಿದ್ದೀನಿ ತಗೊಳ್ಳಿ ನಿಮ್ಮ ಮುಂದಿನ ಕ್ರಮಕ್ಕೆ ಅಂತ ಕೊಡ್ಬೋದು ಆ ಮೆಮೊ ಸಮೇತ ಕೊಡೋದೇ ಇದ್ದರೆ ಅವ್ರು ಮತ್ತೆ ಅವರು ತಗೊಳ್ಳಲ್ಲ ಅಂದ್ರೆ ತಗೊಳ್ಳಿ ಏನ್ ಬೇಕಾದ್ರು ಬಿಟ್ಟು ಕಳಿಸ್ಬಿಡು ಕೇಳಿಸಲಿ ಆ ಥರ ಡಾಕ್ಯುಮೆಂಟ್ ಬೇಕಲ್ಲ ಕರೆಕ್ಟ್ ಕರೆಕ್ಟ್ ನೀವು ಇಡಿದೀರಂತ ಡಾಕ್ಯುಮೆಂಟ್ ಬೇಕು ನೀವು ಅವ್ರಿಗೆ ಕೊಟ್ಟಿದೀರ ಅಂತಂದು ಹೌದು ಆಮೇಲೆ ಏನಾಯ್ತು ಸರಿ ಆಯ್ತು ಆಮೇಲೆ ಆಮೇಲೆ ಗೊತ್ತಾಯ್ತು ನನಗೆ ಓಹೋ ಅವನು ಬಲೆ ಹುಷಾರಿದ್ದಾನೆ ನನ್ನ ಮಗ ಅವನು ಅಂಥೇಳಿ ಇವನೇನು ಕತೆ ಹೆಂಗೆ ಒಂದು ಹೇಳಿ ಅಂತ ಸ್ಟಾರ್ಟೆಡ್ ಟು ಅವನು ಅವನು ಏನೇನು ಅವನು ಮ್ಯಾಕ್ಸಿಸ್ ಹೆಂಗಿದೆ ಎಲ್ಲನೂ ತಿಳ್ಕೊಂಡೆ ನಾನು ಅವನು ಆಫ್ಟರ್ ಆಲ್ ಇಸ್ ಎ ಫ್ಯಾಬ್ರಿಕೇಟರು ಅವನು ಅಲ್ಯೂಮಿನಿಯಂ ಫ್ಯಾಬ್ರಿಕೇಟರ್ ಅಲ್ಯೂಮಿನಿಯಂ ಫ್ಯಾಬ್ರಿಕೇಟ್ರು ಒಂದು ಸ್ವಲ್ಪ ಏನು ಅಂತಂದರೆ ಯಾರಿಗಾರ ಹೊಡಿ ಅಂದರೂ ಹೊಡೆದ್ಬಿಡ್ತಾನೆ ದಡ್ಡಂತಾರ ಓಹೋ ಓಕೆ ಇನ್ನೇನು ಬೇರೆ ಚಾಲಕಿತನ ಏನಿಲ್ಲ ಅವ್ನಿಗೆ ನೀನೆಲ್ಲ ಒಂದು ಕಡೆ ಇದ್ದುಬಿಡು ಕಾಸು ಕೊಟ್ಬಿಟ್ರೆ ಅಲ್ಲೇ ಇದ್ದುಬಿಡ್ತಾನೆ ಈಚೆ ಬರೋಲ್ಲ ತಿಂಗಳಾರುಗಟ್ಲೆ ಹಾಂ ರಸ್ತೆಯಲ್ಲಿ ಓಡಾಡೋದೇ ಆಗಲಿ ಆ ಥರ ನೀನೆಲ್ಲ ಒಂದು ಕಡೆ ಇದ್ದುಬಿಡು ನೀನು ಅಪಾರ್ಟ್ಮೆಂಟ್ ಇಲ್ಲೇ ಇದ್ಬಿಡು ಈಚೆ ಬರಲೇಬಾರ್ದು ಅಂದರೆ ಆರು ತಿಂಗಳು ಒಂದು ವರ್ಷ ಅಲ್ಲೇ ಇದ್ಬಿಡ್ತಾನೆ ಈ ಥರ ಕ್ಯಾರೆಕ್ಟರ್ಗಳು ಆಮೇಲೆ ಸರಿ ಆಯಿತು ಕೇಸಾಯಿತು ಕೇಸ್ಬಿಟ್ಟು ಕೇಸಾದಮೇಲೆ ಅವ್ನಿಗೆ ಒಳಗಡೆ ಹೋದ ಒಳಗಡೆ ಹೋಗ್ಬಿಟ್ಟಾದ್ಮೇಲೆ ಎಲ್ಲ ಥಂಡಿ ಇತ್ತು ನಾನು ಅಲ್ಲೇ ಇದ್ದೆ ಸರಿ ಅಷ್ಟೊತ್ತಿಗೆ ನಾನು ಇವ್ನು ಅರ್ಸೈನಿಂದ ಬಿದ್ದೆ ಇವನಿಗೆ ಇಲ್ಲಿ ಯಾವಾಗ ಇವನಿಗೆ ಮರ್ಡರ್ ಮಾಡ್ತಾರಲ್ಲ ರಂಗನಾಥ್ಗೆ ರಂಗನಾಥ್ಗೆ ಅವಾಗ ಅಷ್ಟೊತ್ತಿಗೆ ಏನಾಗೋಯಿತು ನಾನು ಅಲ್ಲಿ ಇದೆಲ್ಲ ಮಾಡ್ತಾ ಇರ್ಬೇಕಾದಾಗ ಇವ್ರಿಗೆಲ್ಲ ಒಂದು ಸಾರಿ ಎಲ್ಲ ಬ್ಯಾಟಿಂಗ್ ಮಾಡಿದ್ವಿ ನಾವು ಮಾಡಿದ್ದೆ ಅಲ್ಲಿಗೆ ಬಂದು ಸುಮಾರು ಇವ್ರಿಗೆಲ್ಲ ನಾವು ಡಿ ಸಿ ಪಿಗೆ ಹೇಳಿ ಸರ್ ಈ ಥರ ಇದೆ ಇವ್ನು ಸ್ವಲ್ಪ ಭಾಳ ಜಾಸ್ತಿ ಆಗಿದೆ ನಾನು ಸ್ವಲ್ಪ ಎತ್ತಕೊಂಡು ಬಂದು ಸರಿ ರಿಪೇರ್ ಮಾಡಿ ಅಂತ ಹೇಳಿದರು ನಮ್ಮ ಡಿ ಸಿ ಪಿಗಳಿದ್ರಲ್ಲ ಅವರೇ ಅವ್ರ ಜೋ ಡಿವಿಷನಲ್ವಾ ಅವ್ರೇನು ಬೇಡ ಅಂತ ಹೇಳಲ್ರು ನಾನು ಯಾರ್ಯಾರು ಸಿಗ್ತಾರೋ ಎಲ್ಲರೂ ತೊಗೊಂಡು ತಗೊಂಡು ತೊಗೊಂಡು ತೊಗೊಂಡು ಬಜ್ಜಿ ಮಾಡಿ ಬಜ್ಜಿ ಮಾಡಿ ಕಳಿಸ್ತಾ ಇದ್ದೆ ಎಲ್ರಿಗೂ ಆ ನಮ್ಗೆ ಏನು ಅವರು ಏನು ಈಗ ಇಟ್ಕೊಂಡು ಇಟ್ಕೊಂಡೋಗಿ ಎಲ್ರಿಗೂ ನಮ್ಗೆ ರಿಪೇರಿ ಮಾಡ್ತಾನಲ್ಲ ನಮ್ಮ ಯಾವ ಪೊಲೀಸ್ ಸ್ಟೇಷನ್ ಕೇಸ್ ಅವ್ರ ಮಾತ್ರ ಇಡ್ಕೋತಾರೆ ನಾವೆತ್ ಹಾಕೊಂಡ್ ಬಂದ್ ರಿಪೇರಿ ಮಾಡಿ ತ್ರೀ ನೈಂಟಿ ನಟಿ ಅಂತ ಗೊತ್ತಿಲ್ಲ ಅವ್ರಿಗೆ ಹಾಕಿದ್ರಿ ತ್ರೀ ನೈನ್ಟಿ ಡಕೈತಿ ಡೌಟ್ ಡಕಾಯಿತಿ ಮಾಡ್ಕೊಂಡಿದ್ರು ಅಂತ ಚೆನ್ನಾಗಿ ಓಕೆ ಒಳಗಾಕೋದು ಸರಿ ಆಯ್ತು ಹಿಂಗ ಮಾಡ್ತಾ ಇದ್ದೆ ನಾನು ಅವಾಗ ಏನ್ ಬೇಕಾದ್ರೂ ಮಾಡ್ಬೋದು ಗೊತ್ತಾದದೆ ಓ ಯಾರ್ ಬೇಕಾದ್ರು ಇಡ್ಕೊಂಡೋಗಿ ಚಚ್ಬಹುದು ಕಣೋ ಇದು ಕತೆ ಇಂಥ ಕೇಸ್ ಇದು ಹಾಗೆ ಹೀಗೆ ಅಂತ ಹಂಗೇನೇ ಈ ಕೇಂದ ಈ ಕೇಸೇ ಹಂಗೆ ಇದು ಎತ್ತಿಂಗ್ ಗಾಂಚಲಿಗಳು ನೋಡಿದ್ರೆ ಎತ್ತಾಕೊಂಡು ರುಬ್ಬುದು ಒಳಗಾಕೋದು ಅದಕ್ಕೇ ಇವು ಇರುವುದು ಆವಾಗ ಅವ್ರಿಗೆ ಒಂದು ಸ್ವಲ್ಪ ಭಯ ಬಂತು ಓಹೋ ಇದು ಯಾರು ಪೊಲೀಸ್ ಸ್ಟೇಷನಲ್ಲಿ ಏನಾರು ಆಗಲಿ ಆದರೆ ಮಾತ್ರನೇ ಅಲ್ಲ ಯಾರು ಬೇಕಾದ್ರೂ ಹಿಡ್ಕೊಂಡು ಹೋಗ್ಬಿಟ್ಟು ನಮಗೆ ಬ್ಯಾಟಿಂಗ್ ಮಾಡ್ಬೋದು ಅನ್ನೋಂಥ ಭಯ ಶುರುವಾಯಿತು ಅಷ್ಟೊತ್ತಿಗೇನಾಗೋಯಿತು ಅಲ್ಲಿ ತನ್ವೀರದು ಒಂದು ಗಲಾಟೆ ಆಗಿ ನಡೀತಾ ಇತ್ತು ಆ ವಿಚಾರದಲ್ಲಿ ನಾನು ಶಿವಾಜಿನಗರದಲ್ಲಿದ್ದಾಗ ನಾನು ಎದುರುಕೊಂಡು ತನ್ವೀರು ಊರು ಬಿಟ್ಬಿಟ್ಟು ಹೊಟ್ಟೋಗಿದ್ದ ನಾನು ಒಡೆದಾಗ ಹೊಡಿತೀನಿ ಅಂತ ಹೇಳಿದ್ದೆ ಎದುರು ಬಿಟ್ಟಿದ್ದ ಆಗಲೇ ನಾವು ಅವನಿಗೆ ಸುಮಾರು ಮೊದಲೆಲ್ಲ ಕೆ ಸಿಕ್ಕಾಪಟ್ಟೆ ಕೆಲಸ ಮಾಡಿದ್ದೆವು ಅದಾದಮೇಲೆ ಶಿವಾಜಿನಗರದೊಂದು ಸಣ್ಣದೊಂದು ಗಲಾಟೆ ಮಾಡ್ಕೊಂಡಿದ್ದ ಆ ಗಲಾಟೆ ಮಾಡಿಕೊಂಡು ವಿಚಾರದಲ್ಲಿ ನಂಗೆ ಗೊತ್ತಾಯಿತು ಯಾರಿಗೋ ಎಕ್ಸ್ಟ್ರಾಕ್ಷನ್ ಮಾಡಕ್ಕೆ ಹೋಗಿ ಗಲಾಟೆ ಆಗಿ ಒಡ ಒಂದು ಗು ಪಂಚೆಲ್ಲ ಮಾಡಿಬಿಟ್ಟಿದ್ದ ಆಮೇಲೆ ಅವ್ರಿಗೆಲ್ಲ ನಾನು ಈ ಸಾರಿ ಬಿಡುವುದಿಲ್ಲ ಏನಾದರೂ ಮಡೇ ಮಾಡ್ತೀನಿ ಅನ್ನುವಂಥ ಸ್ಟ್ರಾಂಗ್ ಮೆಸೇಜ್ ಕೊಟ್ಟ ತಕ್ಷಣ ತನ್ನೂರು ಓಡೋಗ್ಬಿಟ್ಟಿದ್ದ ಓಕೆ ಇದಕ್ಕೆ ಎಲ್ಲಿಗೆ ಸೌದಿಗೆ ಓಡೋಗ್ಬಿಟ್ಟ ನೀನು ಬಾ ನೀನು ಅಂತೇಳಿ ನಿನಗೆ ಮಾಡ್ತೀನಿ ಅಂತೇಳಿ ಮೆಸೇಜ್ ಹಂಗ ನಿನ್ಗೈತೆ ಒಂದೇ ಒಂದಿರೋದು ಕಾ ಒಂದು ಇಟ್ಕೊಂಡಿದೀನಿ ಅದ್ರ ಮ್ಯಾಲ್ ಬರ್ದಿದಿನಿ ಅಂತ ಏನೋ ಸುಮ್ಮನೆ ಎದ್ರಿಸ್ಬೇಕಲ್ಲ ರೆಗ್ಯುಲರ್ ಮೆಸೆಜ್ ರೆಗುಲರ್ ಮೆಸೇಜೇ ಕಳ್ಸ್ದೆ ಓ ಮೆಸೇಜ್ ಮಾಡಿದ್ರೆ ನಿಜ ಮೆಸೇಜ್ ಮಾಡಿದೆ ನಿಂದು ನೋಡು ಹೆಸರು ಬರ್ದು ಇಟ್ಟಿದ್ದೀನಿ ಇದ್ರಲ್ಲೇನೆ ಆರಿಸ್ತೀನಿ ನಿನ್ನ ಅಂತ ಓ ನಾನ್ ಸುಮ್ನೆ ಹೆಂಗೆ ಹೇಳಿದ್ರಿ ಅಂದ್ಕೊಂಡೆ ಯಾರಿಗೋ ಹೇಳೋದು ಮೆಸೇಜ್ ಮೆಸೇಜೇ ನಾನು ಓಕೆ ಅವಾಗ ನಂತರ ಸ್ಯಾಮ್ಸಂಗ್ ಮೊಬೈಲ್ ಬೆಳ್ಳಿಗಿದ್ದು ನೋಡಿ ಶುದ್ಧ ಇರ್ತಿದ್ವು ಅವ್ರ ಹಿಂಗ್ ಫೋಲ್ಡ್ ಮಾಡಿದ್ರೆ ಆ ಫೋನಲ್ಲಿ ಕಳಿಸಿದೆ ನೀನು ಹಿಂಗೆಲ್ಲ ಬಂದು ಮತ್ತೆ ಅವ್ರಿಗೆ ಇದ್ರ ಹತ್ರ ರಾತ್ರಿ ಎಲ್ಲ ಎಲ್ಲಿಗಿನ ಥಿಯೇಟ್ರ್ ಹತ್ರ ಎಲ್ಲ ಗಲಾಟೆ ಮಾಡಿ ಅವ್ನಿಗೆಲ್ಲ ಹೊಡೆದು ಅವ್ನು ಟೀ ಅಂಗಡಿ ಅವ್ನಿಗೆಲ್ಲ ಗಲಾಟೆ ಮಾಡಿ ಅವ್ರಿಗೆ ಡೀಲ್ ಮಾಡೋಕ್ಕೆ ಜೆಸಿನ್ ಅವರು ಅವ್ರ ಹಂಗ್ರಿಗೆಲ್ಲ ಹೋಗಿ ಹಿಂಗೆಲ್ಲ ಮಾಡಿದ್ಯೆ ಐ ಸರಿ ನಿನ್ಗೆಷ್ಟು ಏನು ಹೇಳಿದ್ರು ಬುದ್ಧಿ ಬರೋಲ್ಲ ನೀನು ಬುದ್ಧಿಗಿದ್ದೆ ಹೇಳು ಪ್ರಶ್ನೆನೇ ಇಲ್ಲ ಇನ್ನು ಚಾಪ್ಟರ್ ಕ್ಲೋಸ್ ಅಂತ ಅಂದ್ಬಿಟ್ಟು ನಾನು ಹಂಗೆ ಹಾಕಿದ್ದೆ ಒಂದು ಚಾಪ್ಟರ್ ಡ್ಯಾಶ್ ಕ್ಲೋಸ್ ಅಂತ ಹಾಕ್ಬಿಟ್ಟು ಕಳಿಸಿದ್ದೆ ಸರಿ ಆಯಿತು ಓಕೆ ಆಮೇಲೆ ಎದ್ರುಬಿಟ್ಟ ಅವನು ಬಿಟ್ಟು ಒಬ್ಬ ಒಂದು ಡ್ಯೂಪ್ಲಿಕೇಟ್ ಪಾಸ್ಪೋರ್ಟ್ ಮಾಡಿಕೊಂಡು ಸೇಲಮ್ಮಲ್ಲಿ ಇದು ಸಾದಿಕ್ ಅನ್ನೋರ್ ಅಂತ ಒಂದು ಮಾಡ್ಕೊಂಡು ಮು ಅಂದ್ಕೊಂಡು ಹೊಟ್ಟೋಗ್ಬಿಟ್ಟ ಹೋಗ್ಬಿಟ್ಟಾದ್ಮೇಲೆ ಅಲ್ಲಿ ಕೂತ್ಕೊಂಡು ಅಗೆ ಸಾರಿಸೋಕೆ ಶುರು ಮಾಡಿದ್ದ ಯಾರಿಗೆ ಇಸ್ತಿ ಹಾಕಿದ್ಮೇಲೆ ಫೈರ್ ಮಾಡಿಸ್ತಾ ಒಂದು ಗ್ಯಾಂಗ್ ಕಳಿಸ್ತಾ ಹೀಗೆಲ್ಲ ಒಂದು ಕಾರ್ಯಕ್ರಮ ಇರುವಂಥ ಸಮಯದಲ್ಲಿ ಏನಾಯಿತು ತಿಲಕ್ ನಗರದಲ್ಲಿ ಗಲಾಟೆ ಆಗಿತ್ತು ಕರ್ಗ ಗಲಾಟೆ ನನ್ನ ತಗೊಂದು ಇಲ್ಲಿ ಹಾಕ್ಬಿಟ್ರು ಆವಾಗ ನಾನು ತಿಲಕನಗರಕ್ಕೆ ಇಲ್ಲಿ ಬಂದಿದ್ದೆ ಓಕೆ ಮೇಲೆ ಏನಾಗೋಯಿತು ಇಲ್ಲಿಗೆ ಬಂದಾದ್ಮೇಲೆ ಅವನು ಒಂದು ಒಂದೂವರೆ ವರ್ಷ ಬಿಟ್ಕೊಂಡು ಅಲ್ಲಿಂದ ಬಂದ ತನ್ವೀರು ನನಗೊಂದು ಇನ್ಫಾರ್ಮೇಶನ್ ಬಂತು ಅವನು ಮಾಯಿ ಬಂದು ಮಾತಾಡ್ತಾ ಇದ್ದಾನೆ ಅಂತ ಬಂಡ್ ರೋಡ್ ಒಂದು ಈ ಸಾಲ ರೌಡಿ ಶೀಟ್ ಏನು ಯಾವ ಎಂಥ ಕೇಸ್ ಇಲ್ಲ ಸಣ್ಣ ಪುಟ್ಟ ಕೇಸ್ಗಳೆಲ್ಲ ಒಂಥರ ಈ ಗುಂಪು ಕಟ್ಕೊಂಡು ಹೋಗೋದು ಆಮೇಲೆ ಗಲಾಟೆ ಟ್ರೆಸ್ ಪಾಸು ಕಾಂಪೌಂಡ್ ಹಾಕೋದು ಇದರಲ್ಲೇ ರೌಡಿ ಮಾಡಿಬಿಟ್ಟಿದ್ರು ಅವ್ನಿಗೆ ಆ ಒಂದು ಇದರಲ್ಲಿ ಇದ್ದಾಗ ಏನಾಗೋಯಿತು ಅವ್ನಿಗೆ ಒಂದು ಸ್ವಲ್ಪ ಎಲ್ಲ ಹಣಕಾಸು ಹುಡುಗರುಗಳೆಲ್ಲ ಇದ್ರಲ್ಲ ತನ್ವೀರ್ ಕಾಂಟ್ಯಾಕ್ಟ್ ಇತ್ತು ಅವಾಗ ತನ್ವೀರಲ್ಲಿ ಬಂದಿದ್ದಾನೆ ಅಂತ ನಂಗೆ ಗೊತ್ತಾಯಿತು ಗೊತ್ತಾಗೋಗ ಗ್ರೇಡ್ ಮಾಡಿದಾಗ ಆ ವಿಚಾರದಲ್ಲಿ ನಮಗೂ ಸ್ವಲ್ಪ ಜೋಲ್ಟ್ ಆಯಿತು ಪೊಲಿಟಿಕಲಿ ನನಗೆ ಎಲ್ಲ ಮಾಡಿ ಐ ಐ ಆಮ್ ಬಿನ್ ಶಿಫ್ಟೆಡ್ ಟು ಸಿ ಸಿ ಬಿ ಓ ಹೌದಾ ಓಕೆ ಅಲ್ಲಿ ಇಲ್ಲಿ ದೊಣ್ಣೆ ಇತ್ತು ಅಲ್ಲಿಗೆ ಆಮೇಲೆ ಗನ್ ಸಿಕ್ತು ನಮಗೆ ಇಲ್ಲಿಂದ ನಮ್ಮನ್ನ ಡಿಸ್ಟರ್ಬ್ ಮಾಡಿದ್ರು ಈ ಇಲ್ಲಿ ಯಾರಿಗೋ ಸಪೋರ್ಟ್ ಎಲ್ಲ ಚಾಡಿಗಳು ಹೇಳ್ಬಿಟ್ರು ನಾನು ಇವನಿಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ ಜಮೀರ್ ಅವ್ರಿಗೆ ನಾನು ದಳ ಹಾಗೆ ಹೀಗೆ ಅಂತೇಳಿ ಅಂತೇಳಿ ಅಲ್ಲಿ ಕೆಲವಷ್ಟು ಓಟ್ ಇದ್ದವು ಇವನದೆಲ್ಲ ಮಾ ಇಂದೆಲ್ಲ ಆ ವಿಚಾರದಲ್ಲಿ ಅದನ್ನು ಇವರು ಪೊಲಿಟಿಕಲಿ ಯಾವುದು ಈ ಮಾಡ್ತಾಯಿದ್ರು ಇರ್ಬೋದೇನೋ ಸಪೋರ್ಟ್ ಮಾಡಿರ್ಬೋದು ಹಾಗೆ ಹೀಗೆ ಅಂತೇಳಿ ಬಂದ್ಬಿಡ್ತದಲ್ಲ ಅದಾದಮೇಲೆ ಐ ಟ್ರಾನ್ಸ್ಫರ್ಡ್ ಔಟ್ ಫ್ರಮ್ ತಿಲಕ್ ನಗರ ಪೊಲೀಸ್ ಸ್ಟೇಷನ್ ಅಲ್ಲಿಗೆ ಹೋದ್ವಿ ಅಲ್ಲಿಗೆ ಹೋಗ್ಬಿಟ್ಟಾದ್ಮೇಲೆ ಏನಾಯಿತು ನಮಗೆ ಒಂದು ಏನು ಹೇಳ್ತಾರೆ ಅದನ್ನ ಒಂಥರ ಬಲಿಪೀಠ ಅಲ್ಲಿ ಶುರುವಾಯಿತು ಸಿ ಬಿನಲ್ಲಿ ಎರಡು ಸಾವಿರದ ನಾಲ್ಕರಿಂದ ನಮ್ಮದೊಂದು ಬಟ್ಟಿಯಾದಂಥ ಗ ಬಲಿಪೀಠ ಮಾಡ್ಕೊಂಡ್ವಿ ಶಿವರಾಮ್ ಸಾಹೇಬರು ಎ ಸಿ ಪಿ ನಾನು ನಂಜುಂಡೇಗೌಡ ರೇವಣ್ಣ ರತ್ನಾಕರ್ ಶೆಟ್ಟಿ ಆಮೇಲೆ ಇನ್ನು ರವಿ ಪ್ರಕಾಶ್ ಅಂತಿದ್ದರು ಇಷ್ಟು ನಾವೆಲ್ಲ ಅಲ್ಲಿ ಸೇರಿಕೊಂಡ್ವಿ ಒಳಗಡೆ ಓಕೆ ಹುಲ್ಲು ಆರ್ಗನೈಸ್ ಕ್ರೈಮ್ ವಿಂಗ್ ಅಂತ ಓಪನ್ ಆಯಿತು ಟೂ ತೌಸಂಡ್ ಫೋರು ಅಕ್ಟೋಬರ್ ತಿಂಗಳಿನಲ್ಲಿ ಮಾಡಿ ಒಂದು ಒಂದು ಬೇರೆ ವಿಂಗ್ ಅಂತ ಇತ್ತು ಆ ವಿಂಗ್ ಕಿತ್ ಬಿಸಾಕಿ ಇದನ್ನು ಇನ್ನೊಂದು ಇದನ್ನು ಮಾಡಿ ಆ್ಯಂಟಿ ರೌಡಿ ಸ್ಕಾಡ್ ಅಂತ ಇದಕ್ಕೆ ಇದು ಮಾಡಿ ಆರ್ಗನೈಸ್ ಕ್ರೈಮ್ ವಿಂಗ್ ಅಂತ ಮಾಡಿ ಒಂದು ಚಾಲು ಮಾಡಿ ನೀವು ಇವ್ರಿಗೆ ಬ್ಯಾಟಿಂಗ್ನ ಅಂತ ಹೇಳ್ಬಿಟ್ಟು ಬಿಟ್ಟರು ಆವಾಗ ನಮ್ಗೇನಾಗೋಯಿತು ಇಡೀ ಬೆಂಗ್ಳೂರು ಸಿಟಿನೇ ನಮಗೂ ಫುಟ್ಬಾಲ್ ಗ್ರೌಂಡ್ ಆಗೋಯ್ತು ಓಕೆ ಸರ್ ಈಗ ಈಗ ಇಲ್ಲಿ ಏನು ನೀವು ಹೇಳಿದ್ರಲ್ಲ ನೀವೀಗ ಈ ಇದು ಏನು ಪಳನಿ ವರ್ಸಸ್ ಸರಸಯ್ಯ ಈ ಕೇಸ್ ಇನ್ನೂ ಕಂಟಿನ್ಯೂ ಆಗುತ್ತಲ್ಲ ಸರ್ ಇದು ಹೌದೌದು ಈಗ ಅದೇನಾಯಿತು ಇವ್ರಿಬ್ಬರದ್ದು ಅಲ್ಲಿಗೆ ಹೋದ್ವಿ ಸಿ ಬಿ ಸಿ ಹೋದಾದ್ಮೇಲೆ ನಮ್ಗೆ ಏನಾಗೋಯ್ತು ಇಡೀ ಬೆಂಗಳೂರೇ ಬಂದ್ಬಿಡ್ತಲ್ಲ ನಮ್ಮ ಕೈಗೆ ಮತ್ತೆ ವಾಪಸ್ ಬರ್ತೀರ ನೀವು ಇದಕ್ಕೆ ಸೊ ಹಾಗೆ ನಾವು ಸೌತ್ ಮತ್ತು ಸೌತ್ ಈಸ್ಟ್ ಜೊತೆಗೆ ಮಾತಾಡ್ತಾ ಮಾತಾಡ್ತಾ ಒಂದು ಸಣ್ಣ ಮಠದಲ್ಲಿ ಈ ಶಿವಾಜಿನಗರದ ಕೇಸ್ ಕೂಡ ಬಂತು ಒಂದು ಬ್ಯಾಕ್ ಗ್ರೌಂಡ್ ಹೇಳಿದರು ಬಟ್ ಸಿ ಸಿ ಬಿರ್ಗಾವಣೆ ಆಗ್ತೀರಾ ಎಟ್ ದ ಎಂಡ್ ಆಫ್ ದಿಸ್ ಎಪಿಸೋಡ್ ಸೊ ನೆಕ್ಸ್ಟ್ ಎಪಿಸೋಡಲ್ಲಿ ಸಿ ಸಿ ಬಿ ವರ್ಗಾವಣೆ ಆದ್ಮೇಲೆ ಸಣ್ಣ ಒಂದು ಗ್ರೌಂಡ್ ಇತ್ತು ಮುಂಚೆ ಗಲ್ಲಿ ಕ್ರಿಕೆಟ್ ಆಡೋಕ್ಕೆ ಈಗ ಒಂದು ಚಿನ್ನಸ್ವಾಮಿ ಸ್ಟೇಡಿಯಂ ಥರ ಸಿಗುತ್ತೆ ಸಿ ಡಿ ಸ್ಟೇಡಿಯಂ ಸಿಕ್ತು ಸೊ ಹಿಂಗೆ ಈಗ ಸಿಕ್ಸ್ ಹೆಂಗೆ ಬೇಕಾದ್ರೆ ಓಡಿಬೋದು ಸೊ ಅದನ್ನೇನು ಮಾಡಿದ್ರು ಅನ್ನೋದನ್ನ ಮುಂದಿನ ಭಾಗದಲ್ಲಿ ನಾವು ನೋಡೋಣ ಈ ಎಪಿಸೋಡ್ ಬಗ್ಗೆ ನಿಮಗೇನು ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ನೋಡ್ತಾರೆ ಗೌರಿ ಗೌರಿಶಿಕ್ ಸ್ಟುಡಿಯೋ ನೋಡ್ತಾರೆ ಬೆಂಗಳೂರು ಅಂಟಬಲ್ಟ್ ನಮಸ್ಕಾರ